योऽन्तः प्रविश्य ममोवाच मीमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। श्रुतिस्मृतिपुराणानाम् आलयं करुणालयं नमामि भगवत्पादशंकरं लोकशंकरं। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चंद्रशेखरभारतीं। परमपूज्य उभयश्रीगळवर पादारविंदगळिगे साष्टांग प्रणामगळन्नु समर्पिसुत्ता ಅವರ ಅನುಗ್ರಹ ಮತ್ತು ಅನುಮತಿಯನ್ನು ಸಂಪ್ರಾರ್ಥಿಸಿ ಇಂದಿನ ಉಪನ್ಯಾಸವನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಭಗವತ್ಪಾದರ ಪ್ರಶ್ನೋತ್ತರ ರತ್ನಮಾಲಿಕೆಯಲ್ಲಿ ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಉತ್ತರಕ್ಕೆ ನಮ್ಮ ಪುರಾಣಗಳಲ್ಲಿ ಮತ್ತು ರಾಮಾಯಣ ಮಹಾಭಾರತಗಳಲ್ಲಿ ಅನೇಕ ಉತ್ತಮವಾದ ಉದಾಹರಣೆಗಳು ನಮಗೆ ಸಿಗುತ್ತವೆ. ಅದನ್ನೇ ಇಟ್ಕೊಂಡ್ರೆ ನಾವು ಇಲ್ಲಿ ಭಗವತ್ಪಾದರು ಉಪದೇಶ ಮಾಡಿರತಕ್ಕಂತಹ ಅಂಶಗಳ ಅರಿವು ಚೆನ್ನಾಗಿ ನಮಗೆ ಮನಸ್ಸಿಗೆ ಬರುತ್ತೆ. ಸೂತ್ರ ರೂಪದಲ್ಲಿರತಕ್ಕಂತಹ ಈ ಪ್ರಶ್ನೋತ್ತರ ರತ್ನ ಮಾಲಿಕೆ ಇದು ನಮ್ಮ ದಕ್ಷಿಣದಲ್ಲಿ ಅಷ್ಟೇ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ಅನೇಕರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಮತ್ತು ಸಾಧುಸಂತರು ಇದರ ಉಪನ್ಯಾಸಗಳನ್ನು ಮಾಡ್ತಾ ಇದ್ದಾರೆ. ಒಂದು ವಾರ ಒಬ್ಬರು ಉಪನ್ಯಾಸ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ, ತೆಲುಗುನಲ್ಲಿ ಒಂದು ವಾರ ಇದನ್ನು ಉಪನ್ಯಾಸ ಮಾಡಿದ್ದಾರೆ. ಮತ್ತು ಕೆಲವು ಆಶ್ರಮಗಳಲ್ಲಿ ಇದು ಅಧ್ಯಯನಕ್ಕೂ ಕೂಡ ಇದೆ ವಿದ್ಯಾರ್ಥಿಗಳಿಗೆ. ಆದರೆ ನಮ್ಮಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ವೇದಾಂತ ಭಾರತಿಯಿಂದ ಇದನ್ನು ತಿಳಿಸಬೇಕು ಅಂತ ಪರಮ ಪೂಜ್ಯ ಶಿಷ್ಯರುಗಳು ಹೇಳಿದ ನಂತರ ಕರ್ನಾಟಕದಲ್ಲಿ ಶಾಲಾ ಮಕ್ಕಳು ಇದನ್ನು ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು ವಿಶೇಷ. ಇದು ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೇನೆ ನಮ್ಮೆಲ್ಲರಿಗೂ ಕೂಡ ಉಪಯುಕ್ತವಾಗಿರುವ ಅಂಶಗಳನ್ನು ಹೊಂದಿರುವ ಉಪದೇಶ ಗ್ರಂಥ. ಮುಂದಿನ ಪ್ರಶ್ನೆ, ನಾವು 10ನೇ ಶ್ಲೋಕದಲ್ಲಿ ಪ್ರಶ್ನೋತ್ತರತ್ನ ಮಾಲಿಕೆಯಲ್ಲಿ 10ನೇ ಶ್ಲೋಕದಲ್ಲಿ ಎರಡು ಪ್ರಶ್ನೆಗಳನ್ನು ನಿನ್ನೆ ನೋಡಿದ್ವಿ. ಕಿಂ ಜೀವಿತಂ ಅನವದ್ಯಂ ಕಿಂ ಜಾಡ್ಯಂ ಪಾಠನೇಪಿ ಅನಭ್ಯಾಸ ಕೋ ಜಾಗೃತಿ ವಿವೇಕಿ ಕಾ ನಿದ್ರಾ ಮೂಢತಾ ಜಂತೋಹೋ. ಆ ಶ್ಲೋಕದಲ್ಲಿರುವ ಇನ್ನೆರಡು ಪ್ರಶ್ನೆ, ಕೋ ಜಾಗೃತಿ, ಯಾವನು ಯಾವಾಗಲೂ ಕೂಡ ಎಚ್ಚರವಾಗಿರ್ತಾನೆ ಅಂತ. ಇಲ್ಲಿ ಎಚ್ಚರವಾಗಿದ್ದೂ ಕೂಡ ಎಚ್ಚರವಾಗಿರುವುದು, ನಾವು ಎಚ್ಚರವಾಗಿದ್ದಾನೆ ಮಲಗಿದ್ದಾನೆ ಅಂತ ಎರಡು ಪ್ರಯೋಗವನ್ನು ಮಾಡ್ತೇವೆ. ಎಚ್ಚರವಾಗಿದ್ದಾನೆ ಅಂತಂದರೆ ಮಲಗುವಿಕೆಯಿಂದ ನಿದ್ರೆಯಿಂದ ಎದ್ದಿದ್ದಾನೆ ಅಂತ, ಅದಲ್ಲ, ಜಾಗೃತನಾಗಿರ್ತಾನೆ ಅಂತ, ಎಚ್ಚರಿಕೆ ವಹಿಸ್ತಾನೆ ಅಂತ. ನಮಗೆ ಎಷ್ಟೋ ಸಂದರ್ಭದಲ್ಲಿ ನಾವು ನಿದ್ದೆ ಇಲ್ಲದೇ ಇದ್ದರೂ, ನಿದ್ದೆ ಮಾಡದೇ ಹೋದರೂ ಕೂಡ ಎಚ್ಚರವಾಗಿರೋದಿಲ್ಲ. ಲೋಕದಲ್ಲಿ ಎಚ್ಚರ ತಪ್ಪೋದು ಅಂದರೆ ಏನು ಮಾಡದೆ ಏನೂ ಗೊತ್ತಾಗದೇ ಇರತಕ್ಕಂಥ ಸ್ಥಿತಿ. ಇಲ್ಲಿ ಹಾಗಲ್ಲ, ನಾವು ನಮ್ಮ ದಿನನಿತ್ಯದ ಕರ್ಮದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ನಾವು ಅರಿತುಕೊಳ್ಳದೆ, ಅಂದರೆ ಯಥಾರ್ಥ ಜ್ಞಾನವನ್ನು ಪಡೆಯದೇನೇ ನಾವು ಹೇಗಿರ್ತೀವೋ ಅದು ಎಚ್ಚರ ತಪ್ಪಿ ಇರೋಕೆ.
ಅಲ್ಲಿಗೆ ಎಚ್ಚರವಾಗಿರೋದು ಅಂದ್ರೇನು? ಎಲ್ಲ ವಿಷಯದಲ್ಲೂ ಯಥಾರ್ಥ ಜ್ಞಾನವನ್ನು ತಿಳಿದುಕೊಳ್ಳೋದು ಅಂತ ಅರ್ಥ. ಅದಕ್ಕೆ ಜಾಗರಣಂ ಅಂತ. ಅದಕ್ಕೆ ಉತ್ತರವನ್ನು ಅದಕ್ಕೋಸ್ಕರ ಭಗವತ್ಪಾದರು ಹಾಕ್ಕೊಟ್ರು, ವಿವೇಕಿ ಎಂಬುದಾಗಿ. ಯಾರು ವಿವೇಕವನ್ನು ಹೊಂದಿರ್ತಾನೆಯೋ ಅವನೇ ಎಚ್ಚರವಾಗಿ ಉಳ್ಳವನು. ವಿವೇಕ ಅಂದರೆ ನಾವು ಹಿಂದೆ ನೋಡಿದ್ದೇವೆ, ಸಾರಾಸಾರ ವಿಚಾರವಾನ್, ಅದನ್ನೇ ವಿವೇಕ ಅಂತ ಕರೀತಾರೆ. ಯಾರಿಗೆ ಆತ್ಮಾನಾತ್ಮ ವಿವೇಕ ಅಂದರೆ ಅದರ ವ್ಯತ್ಯಾಸ ಜ್ಞಾನ ಗೊತ್ತಾಗುತ್ತೋ ಅವನು ಯಥಾರ್ಥ ಜ್ಞಾನವುಳ್ಳವನು ಅಂತ. ಯಾರು ಅನಾತ್ಮ ವಸ್ತುವಿನಲ್ಲೂ ಆತ್ಮವನ್ನು ನೋಡ್ತಾ ನೋಡ್ತಾ ಜೀವನವನ್ನು ಮಾಡ್ತಾನೆಯೋ ಅವನು ಯಥಾರ್ಥ ಜ್ಞಾನಿ ಅಲ್ಲ. ಅವನು ಎಚ್ಚರವಾಗಿದ್ದರೂ ಕೂಡ ಅವನಿಗೆ ಎಚ್ಚರ ತಪ್ಪಿದಂತೆ, ಯಾಕೆಂದರೆ ಅವನು ಮಿಥ್ಯೆಯಾದ ಪ್ರಪಂಚವನ್ನು ಸತ್ಯವೆಂದು ತಿಳಿದು ಭ್ರಮೆಗೊಳಗಾಗಿ ಜೀವನವನ್ನು ಮಾಡ್ತಾ ಇರ್ತಾನೆ. ಲೋಕದಲ್ಲೂ ಕೂಡ ಹಾಗೇನೆ, ಒಂದು ಜನಸಮೂಹ ಹೋಗ್ತಾ ಇದ್ದರೆ ಆ ಜನಸಮೂಹವನ್ನು ನಾವು ನೋಡ್ತೇವೆ, ಆದರೆ ಅದರ ಮಧ್ಯದಲ್ಲಿ ಒಬ್ಬ ನಮಗೆ ಆಪ್ತನಿರ್ತಾನೆ, ಅವನು ಬಂದು ಕೇಳ್ತಾನೆ, ನಿನ್ನೆ ಆ ಜನರ ಗುಂಪಿನಲ್ಲಿ ನಾನಿದ್ದೆ, ನನ್ನನ್ನು ನೋಡಲಿಲ್ವಾ ಅಂತ ಕೇಳ್ತಾನೆ. ಆಗ ಇವನು ನಾನು ಗುಂಪನ್ನು ನೋಡಿದೆ, ಅದರಲ್ಲಿ ನಿನ್ನನ್ನು ನೋಡಲಿಲ್ಲ ಅಂದರೆ ಅವನಿಗೆ ಗುಂಪನ್ನು ನೋಡುವ ಎಚ್ಚರಿಕೆ ಇತ್ತು ಅಂದರೆ ಅದಷ್ಟು ಅವನು ನೋಡ್ದ, ಅದರಲ್ಲಿ ನಿರ್ದಿಷ್ಟವಾದ ವಸ್ತುವನ್ನು ಅಥವಾ ನಿರ್ದಿಷ್ಟವಾದ ವ್ಯಕ್ತಿಯನ್ನು ಗುರುತಿಸುವಷ್ಟು ಸಾಮರ್ಥ್ಯ ಇರಲಿಲ್ಲ. ಹಾಗೇನೇ ನಾವು ಪ್ರಪಂಚವನ್ನು ನೋಡ್ತಾ ಇರ್ತೇವೆ, ಅದರೊಟ್ಟಿಗೆ ಬದುಕ್ತಾ ಇರ್ತೇವೆ, ಆದರೆ ಇದರ ಮಿಥ್ಯಾಜ್ಞಾನವನ್ನೇ ನಾವು ಸತ್ಯ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇರ್ತೇವೆ, ಅದು ವಿವೇಕವಲ್ಲ. ವಿವೇಕ ಅಂತಂದರೆ ಇದೆಲ್ಲವೂ ಮಿಥ್ಯೆ, ಸತ್ಯವಾದದ್ದು ಒಂದಿದೆ, ಅದು ನನ್ನಲ್ಲಿಯೇ ಇದೆ, ನಾನು ಅದನ್ನು ಕಂಡುಕೋಬೇಕು, ನಾನೇ ಅದು ಎಂಬ ಯಥಾರ್ಥ ಜ್ಞಾನ. ಅಥವಾ ಪ್ರಪಂಚವೆಲ್ಲ ಮಿಥ್ಯ ಅನ್ನೋದು ಯಥಾರ್ಥ ಜ್ಞಾನ, ಭಗವಂತ ಬ್ರಹ್ಮ ಒಬ್ಬ ಸತ್ಯ ಅನ್ನತಕ್ಕಂಥದ್ದು ಯಥಾರ್ಥ ಜ್ಞಾನ. ಈ ಎರಡು ಜ್ಞಾನ ಇದ್ದವನು ವಿವೇಕಿ. ಅವಿವೇಕ ಅಂತಂದರೆ ನಮಗೆ ಎಲ್ಲವನ್ನೂ ನಾವು ಸತ್ಯವೆಂದೇ ಭಾವಿಸ್ತಕ್ಕಂಥದ್ದು, ಅದು ಅವಿವೇಕ. ಜೊತೆಗೆ ಮಾಡದ್ದು ಮಾಡಬಾರ್ದೇ ಇರೋದು ಎಲ್ಲವನ್ನೂ ಮಾಡ್ತಾ ಹೋಗತಕ್ಕಂಥದ್ದು, ಅದು ಅವಿವೇಕ. ದುರ್ಜನ ಸಜ್ಜನರ ವ್ಯತ್ಯಾಸ ಗೊತ್ತಾಗದೆ ಎಲ್ಲರ ಸಹವಾಸ ಮಾಡತಕ್ಕಂಥದ್ದು ವಿವೇಕ. ಹೀಗೆ ನಾವು ಅವಿವೇಕವನ್ನು ನೋಡ್ತಾ ಹೋದರೆ ಎಲ್ಲ ವಿಷಯದಲ್ಲೂ ನಮಗೆ ಅವಿವೇಕ ಇರುತ್ತೆ. ಆದರೆ ವಿವೇಕ ಬರಬೇಕು ಅಂತಾದರೆ ಶಾಸ್ತ್ರಜ್ಞಾನ ಇರಬೇಕು, ಅಥವಾ ನಮಗೆ ತಿಳಿದವರಿಂದ ನಾವು ಉಪದೇಶವನ್ನು ಪಡ್ಕೋಬೇಕು, ಅವನೇ ವಿವೇಕಿ ಆಗ್ತಾನೆ. ಅದಕ್ಕೆ ವಿವೇಕಿ ಅಂತ. ಅದರಲ್ಲಿ ನಾವು ಪುರಾಣಗಳಲ್ಲಿ ನಮಗೆ ಸ್ಪಷ್ಟವಾಗಿ ಉದಾಹರಣೆ ಸಿಗತಕ್ಕಂಥದ್ದು ಯಕ್ಷ ಪ್ರಶ್ನೆಯಲ್ಲಿ. ಕಾಡಿನಲ್ಲಿ ಬಾಯಾರಿಕೆಯನ್ನು ಹೊಂದಿರತಕ್ಕಂತಹ ಪಾಂಡವರು ಅದನ್ನು ನೀಗಿಸ್ಕೊಳ್ಳೋದಕ್ಕೆ ಕೊಳದ ಹತ್ರ ಹೋದಾಗ ನಕುಲ ಸಹದೇವರಿಂದ ಅಲ್ಲಿಗೆ ಅವರು ಹೋದಾಗ ಯಕ್ಷ ಪ್ರಶ್ನೆ ಕೇಳ್ತಾನೆ, ಅಥವಾ ಯಕ್ಷ ಒಂದು ಮಾತನ್ನು ಹೇಳ್ತಾನೆ, ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ಅದಕ್ಕೆ ಉತ್ತರ ಕೊಡಿ, ಅದಾದ ನಂತರ ನೀವು ನೀರು ಕುಡೀರಿ ಅಂತ. ಆದರೆ ನಕುಲ ಸಹದೇವ, ಅರ್ಜುನ, ಭೀಮ ಇವರೆಲ್ಲರೂ ಕೂಡ ಅವನ ಮಾತನ್ನು ಸರಿಯಾಗಿ ಪರಿಗಣಿಸದೆ ಅವನನ್ನು ತಿರಸ್ಕಾರ ಮಾಡುವ ಮೂಲಕವಾಗಿ ನೀರು ಕುಡಿಯೋದಕ್ಕೆ ಹೋಗಿ ಪ್ರಾಣವನ್ನು ಕಳ್ಕೋತಾರೆ. ಆದರೆ ಧರ್ಮರಾಜ ಬಂದವನು ಆ ಯಕ್ಷನ ಮಾತನ್ನು ಕೇಳಿ ಅವನು ಯೋಚಿಸ್ತಾನೆ, ಓಹೋ ಇದೊಂದು ಸಾಮಾನ್ಯದ್ದಲ್ಲ, ನಾವು ಇದನ್ನು ತಿರಸ್ಕಾರ ಮಾಡಬಾರ್ದು ಅಥವಾ ಪರಿಗಣನೆಗೆ ನಾವು ತಗೋಬೇಕು ಇದನ್ನು ಅಂತ ಯೋಚನೆ ಮಾಡ್ತಾನೆ. ಅವನಲ್ಲಿರ್ತಕ್ಕಂತಹ ವಿವೇಕ ಅದು ಯಕ್ಷ ಕೇಳಿರುವ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ. ತದನಂತರ ಯಕ್ಷನು ಸಂತುಷ್ಟನಾಗಿ ಏನು ಬೇಕು ಅಂತ ಕೇಳಿದಾಗ ಅಲ್ಲೂ ಕೂಡ ತನ್ನ ವಿವೇಕವನ್ನು ಅವನು ಸರಿಯಾಗಿ ಉಪಯೋಗಿಸ್ಕೊಂಡು ತನ್ನೆಲ್ಲ ತಮ್ಮಂದರನ್ನು ಮತ್ತೆ ಬದುಕಿಸಿಕೊಂಡ. ಇದು ವಿವೇಕಿಯಾದವನ ಒಂದು ಲಕ್ಷಣ. ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಇದರಲ್ಲೇನಿದೆ,
ಇದನ್ನು ನಾನು ಹೇಗೆ ಮಾಡಬೇಕು, ಹೇಗೆ ಇಲ್ಲಿ ವರ್ತಿಸಬೇಕು ಅಂತ ತಿಳ್ಕೊಳ್ತಕ್ಕಂಥದ್ದು ವಿವೇಕ. ಹಾಗೆ ಇನ್ನೊಂದು ಕಥೆಯನ್ನು ಬಲ್ಲವರು ಹೇಳ್ತಾರೆ. ನಾಲ್ಕು ಜನ ವಿದ್ವಾಂಸರು, ಪಂಡಿತರು, ಅವರು ವೈದ್ಯರು, ಅವರು ಒಂದೂರಿಂದ ಮತ್ತೊಂದೂರಿಗೆ ಹೋಗ್ತಾ ಇದ್ದರಂತೆ. ಸ್ವಲ್ಪ ಕಾಡು ದಾರಿ, ಅಲ್ಲಿ ಒಂದು ಮರದ ಕೆಳಗೆ ಒಂದಷ್ಟು ಮೂಳೆಗಳು ಬಿದ್ದಿದ್ವಂತೆ. ಆ ಮೂಳೆ ತಜ್ಞ ಏನು ಮಾಡ್ದ ಅಂದರೆ, ಆ ಮೂಳೆಗಳನ್ನೆಲ್ಲ ನೋಡಿ ಅದಕ್ಕೊಂದು ಆಕಾರ ಕೊಡಬೇಕು, ಇದು ಯಾವುದೋ ಒಂದು ಪ್ರಾಣಿಯ ಮೂಳೆ ಇರಬಹುದು ಅಂದ್ಕೊಂಡು ಆ ಮೂಳೆಯನ್ನೆಲ್ಲ ಜೋಡಿಸಿ ಇಟ್ಟನಂತೆ. ಇನ್ನೊಬ್ಬ ಮಾಂಸ ಮಜ್ಜ ಮೊದಲಾದ ವಿಷಯದಲ್ಲಿ ತಜ್ಞನಾಗಿರ್ತಕ್ಕಂಥ ವೈದ್ಯ, ತಾನು ತನ್ನ ಒಂದು ಸಾಮರ್ಥ್ಯವನ್ನು, ತನ್ನ ವಿದ್ಯೆಯನ್ನು ಪ್ರದರ್ಶಿಸಬೇಕು ಅಂತ ಅನ್ನಿಸ್ತು. ಯಾವಾಗಲೂ ಮೂರ್ನಾಲ್ಕು ಜನ ಪಂಡಿತರಿದ್ದಾಗ ಅವರವ್ರ ವಿದ್ಯೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾರೆ, ಅದು ಸಾಧುವೋ ಅಸಾಧುವೋ ನೋಡೋದಿಲ್ಲ. ಆ ಸಂದರ್ಭದಲ್ಲಿ ವಿವೇಕ ಇರೋದಿಲ್ಲ. ಅದು ನಾವು ಅನೇಕ ಕಡೆಗೆ ಅಂದರೆ ಲೋಕದಲ್ಲಿ ಎಲ್ಲ ಸಂದರ್ಭದಲ್ಲೂ ಹಾಗಲ್ಲ, ನಾವು ಅದನ್ನು ದೂಷಣೆ ಮಾಡುವ ದೃಷ್ಟಿ ಅಂತಲ್ಲ. ಸಂದರ್ಭ ಕೆಲವು ಸಂದರ್ಭದಲ್ಲಿ ಪಂಡಿತರು ಪರಸ್ಪರ ಚರ್ಚೆ ಮಾಡ್ತಾ ಇರುವಾಗ ನೋಡ್ತೇವೆ, ಎಷ್ಟೋ ವಿಷಯಗಳಲ್ಲಿ ಶಾಸ್ತ್ರದಲ್ಲಿ ಮಂಥನ ಮಾಡ್ತಾರೆ, ಆದರೆ ಮಥಿತವಾಗಿರತಕ್ಕಂತಹ ವಸ್ತು ಸಿಗೋದಿಲ್ಲ ನಮಗೆ, ಕೇವಲ ಮಂಥನದಲ್ಲೇ ಕಳೆಯುತ್ತೇವೆ. ಇಲ್ಲೂ ಹಾಗೆ ಆ ಮಾಂಸ ಮತ್ತು ಚರ್ಮವನ್ನು ಕೊಡೋದಕ್ಕೆ ಯೋಗ್ಯತೆ ಇರತಕ್ಕಂಥ ವೈದ್ಯ, ಅದಕ್ಕೆಲ್ಲ ನಾನು ಮಾಂಸ ಮತ್ತು ಇದನ್ನು ಸೇರಿಸಿ ಪ್ರಾಣಿ ಮಾಡ್ತೇನೆ ಅಂತ ಹೊರಟ. ಅದನ್ನು ಮಾಡಿದ ನಂತರ ಅದು ಸಿಂಹದ ಆಕಾರವನ್ನು ಪಡ್ಕೊಳ್ತು. ಯಾಕಂದರೆ ಸಿಂಹದ ಮೂಳೆಯಾಗಿತ್ತು, ಸಿಂಹದ ಮಾಂಸ ಇತ್ಯಾದಿಗಳನ್ನೆಲ್ಲ ತುಂಬಿ ಸಿಂಹದ ಆಕಾರ ಬಂತು. ಇನ್ನೊಬ್ಬ ಮೂರನೆಯವನು, ನಾನು ಪ್ರಾಣ ಕೊಡಬಲ್ಲೆ, ಜೀವ ತುಂಬಬಲ್ಲೆ ಅಂತ ಅವನು ತನ್ನ ವಿದ್ಯೆಯನ್ನು ಪ್ರದರ್ಶನ ಮಾಡೋದಕ್ಕೆ ಹೊರಟ. ಆಗ ನಾಲ್ಕನೆಯವನು ಹೇಳಿದಂತೆ, ಅವನು ಪಂಡಿತನೂ ಹೌದು ವಿವೇಕಿಯೂ ಹೌದು, ಒಂದು ಸ್ವಲ್ಪ ಇರೋ ನೀನು, ಹಾಗೆ ಜೀವವನ್ನು ತುಂಬಬೇಡ, ನಿನಗೆ ಜೀವವನ್ನು ತುಂಬುವ ಸಾಮರ್ಥ್ಯ ಇದ್ದರೂ ಕೂಡ ಇಲ್ಲಿ ಆ ಪ್ರಯೋಗ ಮಾಡಬೇಡ. ಕಾರಣ ಏನು ಅಂದರೆ ಅದೇ ನಿನ್ನನ್ನು ತಿನ್ನಬಹುದು, ಯಾಕೆಂದರೆ ಅದು ಪ್ರಾಣಿ ಅಂತ ಹೇಳಿದ್ರು. ಕೇಳಿದನೇ ಅವರಿಬ್ಬರು ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿದರು, ನಾನು ಯಾಕೆ ವಿದ್ಯೆ ಪ್ರದರ್ಶನ ಮಾಡಬಾರ್ದು ಅಂತ ಅವನು ಜೀವವನ್ನು ತುಂಬೋದಕ್ಕೆ ಹೋದ. ಆಗ ನಾಲ್ಕನೆಯವನು, ಹಾಗಿದ್ರೆ ಒಂದು ಕ್ಷಣಕಾಲ ನಿಲ್ಲು ಅಂತ ಹೇಳಿ ಅವನು ಮರವನ್ನು ಹತ್ತಿ ಕೂತ್ಕೊಂಡಂತೆ. ಇವನು ಜೀವ ತುಂಬಿಬಿಟ್ಟ, ಸಿಂಹಕ್ಕೆ ಜೀವ ಬಂತು, ಆ ಮೂವರನ್ನು ಸಿಂಹ ತಿಂದು ಹಾಕ್ತು. ಮೇಲುಗಡೆ ಇರತಕ್ಕಂತಹ ವಿವೇಕಿಯಾದ ಪಂಡಿತ ಅವನು ಬದುಕಿ ಬಂದ ಅಂತ ಈ ಒಂದು ಲೋಕದಲ್ಲಿ ಕಥೆ ಇದೆ. ಅಂದರೆ ನಮಗೆ ವಿದ್ಯಾವಂತರಾದರೂ ಕೂಡ ನಾವು ವಿವೇಕಿಗಳಾದಾಗ ನಮ್ಮ ವಿದ್ಯೆಯನ್ನು ಎಲ್ಲಿ ಎಷ್ಟು ಯಾವಾಗ ಉಪಯೋಗಿಸ್ಬೇಕು, ಮತ್ತು ಯಾವುದು ನಾವು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಒಂದು ವಿವೇಕ ಇದ್ದರೆ ಆಗ ನಮಗೆ ವಿದ್ಯಾವಂತರಾಗಿದ್ದಕ್ಕೆ ಸಾರ್ಥಕ ಅಂತ. ಅದಕ್ಕೆ ವಿವೇಕಿಯಾದವನು ಯಾವಾಗಲೂ ಕೂಡ ಎಚ್ಚರವಾಗಿ ಇರ್ತಾನೆ ಅಂತ. ಅದರಲ್ಲೂ ವಿಶೇಷವಾಗಿ ಶಾಸ್ತ್ರಜ್ಞರು ಯಾವಾಗಲೂ ಕೂಡ ವಿವೇಕಿಗಳಾಗೇ ಇರಬೇಕು. ಯಾಕೆಂದರೆ ಶಾಸ್ತ್ರಾರ್ಥವನ್ನು ತಿಳ್ಕೊಳ್ಬೇಕಾಗಿದ್ರೆ ಅವರ ವಿವೇಕ ತುಂಬ ಸಹಾಯ ಮಾಡುತ್ತೆ. ಇಲ್ಲದೆ ಹೋದರೆ ಎಷ್ಟೋ ವಿಷಯಗಳು ನಮಗೆ ವಿಪರೀತ ಅರ್ಥವನ್ನು ಕೊಟ್ಟು ಭ್ರಮೆಯನ್ನು ಉಂಟು ಮಾಡುವ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ವಿವೇಕಿಯಾದವನು ಯಾವಾಗಲೂ ಎಚ್ಚರವಾಗಿರ್ತಾನೆ ಅಂತ ಭಗವತ್ಪಾದರು ಉತ್ತರ ಕೊಟ್ಟರು. ಮುಂದಿನ ಪ್ರಶ್ನೆ, ಕಾ ನಿದ್ರಾ ಜಂತೋಃ, ಪ್ರಾಣಿಗಳಿಗೆ ನಿದ್ರೆ ಯಾವುದು ಅಂತ. ಮೂಢತ ಅಂದರೆ ಮೂರ್ಖತ. ನಿದ್ರೆ ಅಂದರೆ ಏನನ್ನೂ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿ, ಪ್ರಪಂಚದ ಅರಿವು ಆಗದೇ ಇರುವ ಸ್ಥಿತಿ, ಅಥವಾ
ತನ್ನ ಎಲ್ಲ ಕ್ರಿಯೆಗಳಿಗೆ ಪೂರ್ಣವಿರಾಮವನ್ನು ಕೊಟ್ಟು ಏನೂ ಮಾಡದೇ ಇರತಕ್ಕಂಥ ಸ್ಥಿತಿ. ಅದಕ್ಕಿಂತ ಹೆಚ್ಚಾಗಿ ಹೊರಗಿನ ಪ್ರಪಂಚ ಏನೂ ಗೊತ್ತಾಗದೇ ಇರತಕ್ಕಂಥ ಸ್ಥಿತಿ ನಿದ್ರಾವಸ್ಥೆ. ನಿದ್ರಾತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ ಅಂತ ದುರ್ಗುಣಗಳನ್ನು ಹೇಳುವಾಗ ಹೇಳ್ತಾರೆ. ಇದೆಲ್ಲ ಅಷ್ಟು ಉತ್ತಮ ಗುಣಗಳಲ್ಲ. ಆ ನಿದ್ರಾವಸ್ಥೆ ಎಲ್ಲಿರುವವನಿಗೆ ಏನೂ ತೋಚೋದಿಲ್ಲ, ಏನೂ ಮಾಡೋದಿಲ್ಲ ಅಂತ ಅರ್ಥ. ಅದು ಯಾವುದು ಜಂತುವಿಗೆ ಅಂತಂದರೆ ಮೂಢತ ಮೂರ್ಖತ ಮೌಢ್ಯ ಅನ್ನತಕ್ಕಂಥದ್ದು ಅದು ನಿದ್ರೆಗೆ ಸಮಾನವಾದದ್ದು. ಅದಕ್ಕೆ ಅಜ್ಞತ ಏನೂ ಅರಿಯದೇ ಇರತಕ್ಕಂಥ ಸ್ಥಿತಿ ಅಂತಲೂ ಹೇಳ್ಬೋದು. ಅದಕ್ಕೆ ನಿದ್ರಾ ಮತ್ತು ಮೂಢತ ಅನ್ನತಕ್ಕಂಥ ಎರಡನ್ನೂ ಹೋಲಿಸಿದ್ದಾರೆ. ಯಾಕೆಂದರೆ ಏನೂ ಅರಿವು ಇರೋದಿಲ್ಲ, ಅದೇ ಪ್ರಾಣಿಗೆ ನಿದ್ರಾವಸ್ಥೆ ಇದ್ದ ಹಾಗೆ. ಮೂರ್ಖರ ಲಕ್ಷಣವನ್ನು ಒಬ್ಬರು ಹೀಗೆ ಹೇಳ್ತಾ ಇದ್ರು. ಮೂರ್ಖ ಅಂದರೆ ಏನು ಅಂತಂದರೆ ಮಾಡಬೇಕಾಗಿದ್ದನ್ನು ಮಾಡದೇ ಇರುವವನು, ಮಾಡಬಾರ್ದೇ ಇರೋವನ್ನ ಮಾಡುವವನು, ಅದು ಮೂರ್ಖರ ಲಕ್ಷಣ. ಅಂದರೆ ಒಟ್ಟಾರೆ ಏನು ಅಂತಂದರೆ ಏನೂ ಮಾಡಿದ್ದಲ್ವೇ ಇಲ್ಲ ಅಂತ. ಅವನು ಮಾಡಬಾರದೇ ಇರೋದನ್ನು ಮಾಡ್ದ ಅಂತಂದ್ರೆ ಅರ್ಥ ಏನು? ಫಲ ಇಲ್ಲ ಅಥವಾ ನಿಷ್ಫಲ ಅಥವಾ ದುಷ್ಫಲ ಅಂತಲೇ ಅರ್ಥ. ಅದೇ ಮೌಢ್ಯ, ಅದೇ ಮೂರ್ಖತನ, ಅದೇ ಜಂತುವಿಗೆ ಪ್ರಾಣಿಗೆ ನಿದ್ರಾ ಸಮಾನವಾದದ್ದು ಅಂತ. ಪ್ರಾಣಗಳಲ್ಲಿ ನಮಗೆ ಅನೇಕ ಉದಾಹರಣೆಗಳು ಸಿಗಬಹುದು ಈ ದೃಷ್ಟಿಯಲ್ಲಿ. ಅದರಿಂದ ನಾವು ಯಾವಾಗಲೂ ಎಚ್ಚರವಾಗಿರಬೇಕು. ಎಚ್ಚರವಾಗಿರೋದ್ರ ಜೊತೆಗೆ ಮೂರ್ಖತನವನ್ನು ಇಟ್ಕೋಬಾರ್ದು. ಅದಕ್ಕೆ ನಾವು ಮನುಷ್ಯನ ಪ್ರತಿಯೊಬ್ಬರ ಮೂರ್ಖತನವನ್ನು ಹೋಗಲಾಡಿಸೋದಕ್ಕೆ ಶಾಸ್ತ್ರಾಧ್ಯಯನವೇ ವಿದ್ಯಾಭ್ಯಾಸವೇ ಸೂಕ್ತವಾದ ಮಾರ್ಗ. ಇಲ್ಲದೆ ಹೋದರೆ ನಮಗೆ ಕರ್ತವ್ಯ ಅಕರ್ತವ್ಯದ ವಿವೇಕ ಬರೋದಿಲ್ಲ. ಅದು ಬರಬೇಕು ಅಂತಾದರೆ ನಮಗೆ ಶಾಸ್ತ್ರವೇ ಪ್ರಮಾಣವಾಗಿರುತ್ತೆ, ಮತ್ತು ಶಾಸ್ತ್ರಾಧ್ಯಯನ ಅಥವಾ ವಿದ್ಯಾಭ್ಯಾಸವನ್ನು ಮಾಡಲೇಬೇಕು. ಮುಂದಿನ ಶ್ಲೋಕದಲ್ಲಿ ಭಗವತ್ಪಾದರು ಎರಡು ಪ್ರಶ್ನೆಗಳು ಎರಡು ಉತ್ತರಗಳನ್ನು ಕೊಡ್ತಾರೆ. ನಳಿನಿ ದಲಗತ ಜಲವತ್ ತರಲಂ ಕಿಂ ಯೌವನಂ ಧನಂ ಚಾಯುಹು ಕಥಯ ಪುನಃಕೆ ಶಶಿನಃ ಕಿರಣ ಸಮಾಹ ಸಜ್ಜನ ಏವ. ಇದೊಂದು ಈ ಸಾಲು ನಾವಲ್ಲಿ ವಿವೇಕದೀಪಿನಲ್ಲಿ ಕೊಟ್ಟಿಲ್ಲ, ಮೂಲದಲ್ಲಿ ಬೇರೆ ಇದೆ, ಪಾಠಾಂತರ ಇದೆ. ಮೊದಲನೇ ಪ್ರಶ್ನೆ ಇದೆ. ನಲಿನೀದಲಗತ ಜಲವತ್ತರಲಂ, ಕಮಲದ ಎಲೆಯ ಮೇಲಿರುವ ನೀರಿನ ಬಿಂದುವಿನಂತೆ, ತರಲಂ ಚಂಚಲವಾದದ್ದು ಕಿಂ ಯಾವುದು? ಕಮಲದ ಎಲೆಯ ಮೇಲೆ ಇರತಕ್ಕಂತಹ ನೀರಿನ ಹನಿ ಅದು ಅಸ್ಥಿರವಾದದ್ದು, ಅದು ಅಲ್ಲಿ ಇದ್ದಷ್ಟು ಸಮಯನೂ ಒಂದು ಕಡೆಗೆ ಇರೋದಿಲ್ಲ, ಅಲ್ಲಿ ಹೆಚ್ಚು ಸಮಯ ಇರೋದೂ ಇಲ್ಲ. ಅದು ಒಂದು ಹನಿ ಬಿದ್ದರೆ ತಕ್ಷಣ ಬಿದ್ದು ಹೋಗ್ಬಿಡುತ್ತೆ, ಇಲ್ಲಾಂದರೆ ಅಲ್ಲೇ ಓಡಾಡ್ತಾ ಇರತ್ತೆ, ಮತ್ತೆ ಕಮಲಕ್ಕೆ ಅಂಟ್ಕೊಳ್ಳೋದೂ ಇಲ್ಲ. ಅಂದರೆ ಅಲ್ಲಿ ಒಂದು ಕಡೆಗೆ ಶಾಶ್ವತವಾಗಿ ಇರೋದೂ ಇಲ್ಲ, ಕಮಲ ಒದ್ದೆನೂ ಆಗೋದಿಲ್ಲ, ಅದು ಅಲ್ಲಿಂದ ಜಾರಿ ಬೀಳ್ತಾ ಇರತ್ತೆ. ಅಷ್ಟು ಚಂಚಲವಾದದ್ದು, ಅಷ್ಟು ಅಸ್ಥಿರವಾದದ್ದು ಕಿಮ್ ಅಂತ. ಅಲ್ಲಿ ಚಂಚಲ ಅನ್ನೋಕ್ಕಿಂತ ಹೆಚ್ಚಾಗಿ ಅಸ್ಥಿರವಾದದ್ದು ಅಂತ, ಸ್ಥಿರವಾಗಿ ಇಲ್ಲದೇ ಇರತಕ್ಕಂಥದ್ದು ಅಂತ, ಅದು ಯಾವುದು ಅಂತ. ಅದಕ್ಕೆ ಭಗವತ್ಪಾದರು ಮೂರು ಉತ್ತರವನ್ನು ಕೊಡ್ತಾರೆ. ಎಲ್ಲವೂ ಚಂಚಲವೇ, ಎಲ್ಲವೂ ಅಸ್ಥಿರವೇ, ಆದರೆ ಎಲ್ಲವೂ ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ನಾವು ಏನು ನೋಡ್ತಾ ಇದ್ದೇವೋ ಅಸ್ಥಿರವಾಗಿರತಕ್ಕಂಥದ್ದು, ಅದೆಲ್ಲವೂ ಕೂಡ ಈ ಮೂರರಲ್ಲೇ ಸೇರಿಕೊಂಡಿದೆ. ಹಾಗಾಗಿ ಭಗವತ್ಪಾದರು ಈ ಮೂರು ವಸ್ತುವಿನ ಹೆಸರನ್ನು ಹೇಳಿಬಿಟ್ಟು ಎಲ್ಲ ಅಸ್ಥಿರವಾದ ವಸ್ತುಗಳು ಅದರಲ್ಲಿ ಸೇರಿಕೊಳ್ಳುವ ರೀತಿಯಲ್ಲಿರುವ ಮೂರು ವಸ್ತುಗಳನ್ನು ನಮಗೆ ಉಪದೇಶ ಮಾಡ್ತಾರೆ. ಯವನಂ ಧನಂಚ ಆಯುಹು, ಈ ಮೂರು ಕೂಡ ಅಸ್ಥಿರವಾದದ್ದೇ. ನಾವು ಮೊದಲನೇದು ಯವನ ನೋಡಿದರೆ ಗೊತ್ತು, ಅದು ಬಹಳ ಕಾಲ ಇರೋದಿಲ್ಲ, ಅಸ್ಥಿರವಾದದ್ದು. ಅದು ನೋಡ್ತಾ ನೋಡ್ತಾ ಇರುವಾಗಲೇ ಯವನ ಕಳೆದು ವೃದ್ಧಾಪ್ಯ ಬಂದ್ಬಿಡುತ್ತೆ.
ಯಾರಿಗಾದರೂ ಒಬ್ಬ ವೃದ್ಧ ಅಂದರೆ ಅವನು ಹಿಂದೆ ಯುವಕನಾಗಿದ್ದ ಅಂತಲೇ ಅರ್ಥ, ಆ ಯೌವನಾವಸ್ಥೆಯನ್ನು ಕಳ್ಕೊಂಡು ಬಂದಿದ್ದಾನೆ ಅಂತಲೇ ಅರ್ಥ. ನಮಗೆ ಗೊತ್ತಿಲ್ಲದೆ ಆ ವೃದ್ಧಾಪ್ಯ ಬಂದ್ಬಿಟ್ಟಿರುತ್ತೆ. ಮತ್ತು ಯೌವನಾವಸ್ಥೆಯಲ್ಲಿ ಅವನು ವಿಶೇಷವಾಗಿ ಸಾಮರ್ಥ್ಯವನ್ನು ಹೊಂದೋದ್ರಿಂದ ಕೆಲಸವನ್ನು ಮಾಡೋದಕ್ಕಾಗಲಿ ಅಥವಾ ಸಾಧನೆಯನ್ನು ಮಾಡೋದಕ್ಕಾಗಲಿ ಸಾಮರ್ಥ್ಯ ಇರೋದರಿಂದ ಅವನು ಬೇಗ ಬೇಗ ಮುಗಿಸ್ಕೊಂಡು ಬಂದ್ಬಿಡ್ತಾನೆ. ಯೌವನ ಬೇಗ ಮುಗಿದೋಯ್ತಲ್ಲ ಅಂತ ಅನಿಸುತ್ತೆ. ಬಾಲ್ಯದಲ್ಲಿ ಅರಿವಿರೋದಿಲ್ಲ. ವೃದ್ಧಾಪ್ಯದಲ್ಲಿ ಬಂದಾಗ ನಾನು ಎರಡು ಬಾಲ್ಯ ಮತ್ತು ಯೌವನ ಎರಡೂ ಎಷ್ಟು ಬೇಗ ಕಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ವಸ್ತುತಃ ಅಷ್ಟು ಬೇಗ ಅಲ್ಲ, ಆದರೆ ಅದು ಬೇಗ ಕಳೆಯತ್ತೆ, ಅದು ಅಷ್ಟು ಅಸ್ಥಿರ. ಅದಕ್ಕೋಸ್ಕರ ಯೌವನವನ್ನು ಕೊಟ್ಟರು ಭಗವತ್ಪಾದರು. ಯಾಕೆಂದರೆ ಆ ಯೌವನಾವಸ್ಥೆಯಲ್ಲಿ ಇವನಿಗೆ ಎಚ್ಚರವಾಗಿದ್ದ ಪಕ್ಷದಲ್ಲಿ ಅವನು ಅನೇಕ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಅದು ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡೋದಕ್ಕಿರ್ತಕ್ಕಂಥ ವಿಶೇಷವಾದ ಅವಸ್ಥೆ. ಆದರೆ ಅದನ್ನು ನಮಗೆ ಅರಿವಿಲ್ಲದೆ ಬೇಗ ತಗೊಂಡೋಗುತ್ತೆ ಕಾಲ. ಯಾಕೆಂದರೆ ಕಾಲ ಜೀವನಕ್ಕೆ ವಶವಾಗಿರುತ್ತೆ, ಅಂದರೆ ಕಾಲಕ್ಕೆ ವಶವಾಗಿ ಜೀವನ ಇರುತ್ತೆ, ಜೀವನ ಕಾಲದಿಂದ ಕಳೆದೋಗ್ತಾ ಇರುತ್ತೆ, ಎರಡೂ ಪರಸ್ಪರ ಸಂಬಂಧ. ಆದ್ದರಿಂದ ಯೌವನವು ಅತ್ಯಂತ ಚಂಚಲವಾದದ್ದು. ಅದು ಬಾಲ್ಯಾವಸ್ಥೆಯಲ್ಲಿರೋರಿಗೆ ಮುಂದೆ ಯೌವನ ಬರುತ್ತೆ. ನಾನು ಬಾಲ್ಯಾವಸ್ಥೆಯಲ್ಲಿ ಹೆಚ್ಚು ಜ್ಞಾನವನ್ನು ಸಂಪಾದನೆ ಮಾಡಿದರೆ ಯೌವನಾವಸ್ಥೆಯಲ್ಲಿ ಅದರ ಉಪಯೋಗ ಪಡ್ಕೋಬೋದು ಅನ್ನುವ ಅರಿವಿರೋದಿಲ್ಲ. ಆದರೆ ಯೌವನಾವಸ್ಥೆಯನ್ನು ಮುಗಿಸ್ಕೊಂಡು ಬಂದು ವೃದ್ಧಾವಸ್ಥೆಯಲ್ಲಿದ್ದಾಗ ಯೌವನಾವಸ್ಥೆಯಲ್ಲಿ ಮಾಡದ ಸಾಧನೆಯನ್ನಿಸ್ಕೊಂಡು ಪಶ್ಚಾತ್ತಾಪ ಪಡ್ತಾರೆ. ಇದು ಅತಿ ಚಂಚಲವಾಗಿರ್ತಕ್ಕಂಥದ್ದು ಯೌವನಾವಸ್ಥೆ. ಮತ್ತೆ ಧನಂ, ಹಣ, ಅದು ಕೂಡ ಅಷ್ಟೇ ಅಸ್ಥಿರವಾದದ್ದು. ಒಬ್ಬನಿಗೆ ಹಣ ಸಿಕ್ಕಿತು ಅಂತಾದರೆ, ಒಬ್ಬನಿಗೆ ಧನ ಸಿಕ್ಕಿತು ಅಂತಾದರೆ ಅದು ಇನ್ನೊಬ್ಬರನ್ನು ಬಿಟ್ಟು ಬಂದಿದೆ ಅಂತಲೇ ಅರ್ಥವಲ್ವೇ. ಅಲ್ಲಿಗೆ ಇವನತ್ರ ಬಂತು, ಆದರೆ ಇನ್ನೊಬ್ಬನನ್ನು ಬಿಟ್ಟಿತು. ಅಲ್ಲಿಗೆ ಇನ್ನೊಬ್ಬನಲ್ಲಿ ಅದು ಅಸ್ಥಿರವಾಯಿತು, ಇವನಿಗೆ ಸ್ಥಿರ ಅಂತ ಅಂದುಕೊಂಡು ಅದರ ಜೊತೆಗೆ ಅಂಟ್ಕೊಂಡಿರ್ತಾನೆ. ಆದರೆ ಅದು ಕ್ಷಣಕಾಲ ಇದ್ದು ಅದು ಇವನಿಂದ ತಪ್ಪಿಸಿಕೊಂಡು ಹೋಗುತ್ತೆ. ಲೋಕದಲ್ಲಿ ಹಣದ ವ್ಯವಹಾರ ಮಾಡುವಾಗ ಹಾಗೇನೇ. ಎಷ್ಟೋ ಸಲ ಹೇಳ್ತಾರೆ, ಜೀರ್ಣವಾದ ಹಣವನ್ನು ನೋಡಿದಾಗ, ನೋಟನ್ನು ನೋಡಿದಾಗ ಇದು ಎಷ್ಟು ಜನರ ಕೈಗೆ ಹೋಗಿ ಬಂದಿದೆ ಅಂತ. ಅಂದರೆ ಅರ್ಥ ಏನು, ಆ ಸಂಪತ್ತು ಧನ ಅನ್ನತಕ್ಕಂಥದ್ದು ಅಷ್ಟು ಅಸ್ಥಿರವಾದದ್ದು. ಬೆಳಗ್ಗೆ ನಮ್ಮ ಹತ್ರ ಇದ್ದ ಕಾಣಿಸುತ್ತೆ, ಸಂಜೆ ಇನ್ನು ನಾಲ್ಕು ಜನರ ಕೈಗೆ ಹೋಗಿ ಇನ್ನೆಷ್ಟೋ ಜನರ ಹತ್ರ ಹೋಗಿರುತ್ತೆ. ಇದು ಲೋಕದಲ್ಲಿ ನಾವು ನೋಡ್ತಾ ಇರ್ತೇವೆ. ಹಾಗೆ ಸಂಪತ್ತು ಕೂಡ, ಬೇರೆ ಬೇರೆ ವಸ್ತುಗಳು ಕೂಡ, ಅದು ಕೂಡ ಒಬ್ಬರ ಹತ್ರ ಸ್ಥಿರವಾಗಿರೋದಿಲ್ಲ, ಇದ್ದ ಹಾಗೆ ಅನಿಸುತ್ತೆ ಇರೋದಿಲ್ಲ. ಆದ್ದರಿಂದ ಲಕ್ಷ್ಮಿ ಅತ್ಯಂತ ಚಂಚಲಳು ಅನ್ನತಕ್ಕಂಥ ಮಾತು ಎಲ್ಲ ಕಡೆಗೂ ಇದೆ. ಲಕ್ಷ್ಮಿ ಅಂದರೆ ಸಂಪತ್ತಿಗೆ ಅಧಿದೇವತೆ, ಎಲ್ಲ ಸಂಪತ್ತುಗಳು ಚಂಚಲವಾದದ್ದು, ಅಸ್ಥಿರವಾದದ್ದು ಅಂತ. ಇನ್ನೊಂದು ಆಯುಷ್ಯ. ಆಯುಷ್ಯ ಅದು ಅಸ್ಥಿರವಾದದ್ದು ಅಂತ ಎಲ್ರಿಗೂ ಗೊತ್ತು. ಯಾಕೆ ಅಂದರೆ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೇವೆ, ಆಯುಷ್ಯ ಮುಗಿದವರು ಇರೋದೇ ಇಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲಿ ಸತ್ತರೆ ರೋಗದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಅವರು ಮರಣ ಹೊಂದಿದರು, ಅವರ ಆಯುಷ್ಯ ಮುಗೀತು ಅಂತ ಹೇಳ್ತೀವಿ. ಅದಕ್ಕೆ ಅಕಾಲ ಮೃತ್ಯು ಅಂತ ಕರಿತೀವಿ. ಅಂದರೆ ಅವನಿಗೆ ಯೋಗ್ಯವಾದ ಕಾಲದಲ್ಲಿ ಮರಣವಾಗಲಿಲ್ಲ ಅಂತ. ಅಂದರೆ ವೃದ್ಧಾಪ್ಯ ಮುಗಿಸ್ಕೊಂಡು ಮರಣಕಾಲ ಬಂದಾಗ ಆಗಲಿಲ್ಲ, ಅವನು ಯೌವನದಲ್ಲಿದ್ದಾಗಲೇ ಅಕಾಲದಲ್ಲಿ ಮರಣವನ್ನು ಹೊಂದಿದ ಅಂತ ಹೇಳ್ತೇವೆ, ಆಯುಷ್ಯ ಮುಗೀತು ಅಂತ. ಅಂದರೆ ಆಯುಷ್ಯ ಅಷ್ಟು ಅಸ್ಥಿರವಾದದ್ದು. ಕೆಲವು ಪ್ರಾಣಿಗಳ ಆಯುಷ್ಯ ನೋಡಿದರೆ ಆ ಚಿಕ್ಕ ಚಿಕ್ಕ ಕ್ರಿಮಿಗಳು ಹುಟ್ಟಿ ಕ್ಷಣದಲ್ಲಿ ಅದರ ಆಯುಷ್ಯ ಮುಗಿದೋಗಿರುತ್ತೆ. ಇನ್ನು ಕೆಲವು ಒಂದು ದಿನ, ಕೆಲವು ಅರ್ಧ ದಿವಸ, ಕೆಲವು ಒಂದು ತಿಂಗಳು, ಮನುಷ್ಯನ ಆಯುಷ್ಯ 100 ವರ್ಷ, ಹೀಗೆಲ್ಲ ನಾವು ಹೇಳ್ತೇವೆ. ಒಟ್ಟಾರೆ ಅದು ಅಸ್ಥಿರವಾದದ್ದು. ಸ್ಥಿರವಾಗಿ ಯಾರಿಗೂ ಕೂಡ ಒಂದು ಜೀವಿಯಲ್ಲಿ ಶಾಶ್ವತವಾಗಿರೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಆಯುಷ್ಯ ಕ್ಷೀಣಿಸ್ತಾ ಇರತ್ತೆ, ನಮಗೆ ಗೊತ್ತಿಲ್ಲದೇನೆ. ಒಬ್ಬರು ವಿದ್ವಾಂಸರು ಹೇಳ್ತಾ ಇದ್ದರು, ಸೂರ್ಯ ರಾತ್ರಿ ನಮಗೆ ಗೊತ್ತಿಲ್ಲದೇನೆ ನಮ್ಮ ಆಯುಷ್ಯದ 12 ಗಂಟೆಗಳನ್ನು ಕಿತ್ಕೊಳ್ತಾನೆ ಅಂತ. ನಾವು 10 ಗಂಟೆಗೆ ಮಲಗಿ ಬೆಳಗ್ಗೆ ಎದ್ದಾಗ 8 ಗಂಟೆಗಳ ಕಾಲ ನಮ್ಮ ಆಯುಷ್ಯ ಕಳೆದೋಗಿರುತ್ತೆ, ನಮ್ಗೆ ಗೊತ್ತಿರೋದೇ ಇಲ್ಲ. ಹಗಲಿನಲ್ಲಿ ಸೂರ್ಯೋದಯ ಆದಮೇಲೆ ಸೂರ್ಯಾಸ್ತ ಆಗುವವರೆಗೆ ನಾವು ನಮ್ಮ ಕರ್ಮದಲ್ಲಿ ಮಗ್ನರಾಗಿರ್ತೇವೆ, ಆದರೆ 12 ಗಂಟೆಗಳ ಕಾಲ ನಮ್ಮ ಆಯುಷ್ಯ ಕಡಿಮೆ ಆಯಿತು. ಅಲ್ಲಿಗೆ ಸೂರ್ಯ
ಹಗಲು ರಾತ್ರಿ ಎರಡೂ ಸಂದರ್ಭದಲ್ಲಿ ನಮ್ಮ ಆಯುಷ್ಯದ 24 ಗಂಟೆಯನ್ನು ಕತ್ತರಿಸ್ಕೊಂಡು ಹೋಗ್ತಾ ಇರ್ತಾನೆ. ನಮಗದು ಅರಿವೇ ಇರೋದಿಲ್ಲ. ನಮಗೆ ಒಂದು 24 ಗಂಟೆ ಕಳೀತು ಅಂದರೆ, ಒಂದು ಹಗಲು ಒಂದು ರಾತ್ರಿ ಕಳೀತು ಅಂತಂದರೆ, ನಮ್ಮ ಆಯುಷ್ಯದಲ್ಲಿ ಒಂದು ದಿನಗಳ ಕಾಲ ಕಳೆದು ಹೋಯಿತು. ಅದು ಪ್ರತಿನಿತ್ಯ ನಾವು ಯೋಚನೆ ಮಾಡ್ತಾ ಇದ್ದರೆ ಅದನ್ನೇ ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ. ಅಷ್ಟರ ಮಟ್ಟಿಗೆ ಆ ಆಯುಷ್ಯದ ಪರಿಸ್ಥಿತಿ ಇದೆ. ಇದು ಅತ್ಯಂತ ಕ್ಷಣಿಕವಾದದ್ದು ಆಯುಷ್ಯ. ಅದಕ್ಕೆ ಶಂಕರ ಭಗವತ್ಪಾದರು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಬಾಲ್ಯಾವಸ್ಥೆ ಮತ್ತು ಮಾತೃಕಕ್ಷೆಯಲ್ಲಿ ಇರತಕ್ಕಂಥ ಅವಸ್ಥೆ, ಯವನಾವಸ್ಥೆ, ವೃದ್ಧಾಪ್ಯ ಎಲ್ಲ ಅವಸ್ಥೆಯಲ್ಲಿ ತಾನು ಮಾಡಿರತಕ್ಕಂತಹ, ಅಂದರೆ ಒಬ್ಬ ಜೀವಿ ಮಾಡಿರತಕ್ಕಂಥ ಅಥವಾ ಮಾಡಬಾರದೇ ಇರತಕ್ಕಂಥ ಎಲ್ಲ ಕ್ರಮಗಳ ಬಗ್ಗೆ ತಿಳಿಸ್ತಾ ಪಶ್ಚಾತ್ತಾಪಪಟ್ಟು ಶಿವನಲ್ಲಿ ತನ್ನ ಅಪರಾಧವನ್ನು, ತಾನು ಅದು ಮಾಡಿದ್ದೆಲ್ಲವೂ ಅಪರಾಧವೇ, ಯಾಕೆಂದರೆ ಅಲ್ಲಿ ಸಾಧನೆ ಏನೂ ಇಲ್ಲ, ಹುಟ್ಟೇ ಒಂದು ಅಪರಾಧ. ಹುಟ್ಟಿದ ಮೇಲೆ ಅಲ್ಲಿ ಬಾಲ್ಯ ಯೌವನ ಅದೆಲ್ಲವೂ ಕೂಡ ಒಂದು ಅಪರಾಧ. ಅದಕ್ಕೆ ಶಿವನನ್ನು ಕುರಿತು ತನ್ನ ಅಪರಾಧ ಮಾಡಿದ್ದೇನೆ, ಅದಕ್ಕೆ ಕ್ಷಮೆ ಕೊಡು ಅಂತ ಶಬ್ದದಲ್ಲಿ ಶಿವಾಪರಾಧ ಕ್ಷಮಾಪಣ. ಶಿವಾಪರಾಧ ಅಂದರೆ ತನ್ನ ಅಪರಾಧದ ಅಪರಾಧಕ್ಕೆ ಕ್ಷಮೆಯನ್ನು ಶಿವನಲ್ಲಿ ಕೇಳೋದು ಅಂತ. ಅದನ್ನು ಹೇಳ್ತಾ ಕೊನೆಗೆ ಶ್ಲೋಕದಲ್ಲಿ ಭಗವತ್ಪಾದರು ತುಂಬ ಚೆನ್ನಾಗಿರ್ತಾರೆ. ಈ ಮೂರು ವಿಷಯವನ್ನು ಆ ಶ್ಲೋಕದಲ್ಲಿ, ಒಂದು ಶ್ಲೋಕದಲ್ಲಿ ತಿಳಿಸಿರುವ ಮೂರು ವಿಷಯಗಳನ್ನು ಇಲ್ಲಿ ಮೂರು ಪದದಲ್ಲಿ ನಮಗೆ ಉತ್ತರ ಕೊಟ್ಟರು. ಅದರಲ್ಲಿ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ. ಪಶ್ಯತಾಂ ಆಯುರ್ನಶ್ಯತಿ, ನೋಡ್ತಾ ಇರುವಾಗಲೇ ಆಯುಷ್ಯ ಕಳೆದು ಹೋಗ್ತಾ ಇರತ್ತೆ, ಅದು ಪ್ರತಿನಿತ್ಯ. ಮತ್ತು ಯೌವನವು ಯಾತಿ ಕ್ಷಯಂ, ಯೌವನ ಕ್ಷೀಣಿಸ್ತಾ ಹೋಗುತ್ತೆ. ನಿನ್ನೆ ಇರುವ ಶಕ್ತಿ, ನಿನ್ನೆ ಇರುವ ಯೌವನ ಇವತ್ತಿರೋದಿಲ್ಲ, ಅದು ಶಕ್ತಿಯನ್ನು ಕಳ್ಕೊಂಡು ಕ್ಷೀಣವಾಗ್ತಾ ಹೋಗ್ತಾ ಇರತ್ತೆ. ಪ್ರತ್ಯಯಾಂತಿ ಗತಾಹ ಪುನರ್ನ ದಿವಸಾಹ ಕಾಲೋ ಜಗದ್ಭಕ್ಷಕ. ಕಾಲ ಅನ್ನತಕ್ಕಂಥದ್ದು ಜಗತ್ತನ್ನು ನುಂಗಿ ಹಾಕ್ತಾ ಇದೆ. ಆ ಕಾಲ ನಮ್ಮ ಒಂದೊಂದು ದಿನವನ್ನು ತಿಂತಾ ಇದೆ ಅಂತ. ಅದರಿಂದ ಕಾಲ ಜಗದ್ಭಕ್ಷಕ, ಜಗತ್ತಿನ ಎಲ್ಲ ಜೀವಿಗಳ ಆಯುಷ್ಯವನ್ನು ತಿಂತಾ ಹೋಗತ್ತೆ. ಹೇಗೆ? ಪ್ರತ್ಯಯಾಂತಿ ಗತಾಹ ದಿವಸಾಹ, ಹಿಂದೆ ಕಳೆದು ಹೋಗಿರುವ ದಿನಗಳು ಪುನರ್ನ ಮತ್ತೆ ಬರುವುದಿಲ್ಲ. ಅಂದರೆ ಎಲ್ಲ ದಿನಗಳು ಹಿಂದೆ ಕಳೆದು ಹೋಗಿವೆ, ಅದು ಮತ್ತೆ ಬರೋದೇ ಇಲ್ಲ. ನಾವು ಅದನ್ನು ಅನೇಕ ಸಲ ಹೇಳ್ತೇವೆ, ಗತಃಕಾಲ ನ ಆಯಾತಿ, ಗತಃ ಕಾಲ ನ ಆಯಾತಿ, ಕಳೆದು ಹೋಗಿರುವ ಕಾಲ ಮತ್ತೆ ಬರುವುದಿಲ್ಲ, ಹರಿದು ಹೋಗಿರುವ ನೀರು ಮತ್ತೆ ಕಟ್ಟಿಗೆ ಸಿಗೋದಿಲ್ಲ, ಹೀಗೆಲ್ಲ ಲೋಕದಲ್ಲಿ ಗಾದೆಯನ್ನು ಹೇಳ್ತೇವೆ. ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ಸಂಪತ್ತು ಲಕ್ಷ್ಮೀ, ಅದು ಹೇಗಿದೆ ಅಂತಂದರೆ ಸಮುದ್ರದ ಅಲೆಗಳಷ್ಟು ಚಂಚಲ. ಒಂದರ ಹಿಂದೆ ಒಂದು ಅಲೆಗಳು ಬರ್ತಾ ಇರತ್ತೆ, ಅಲೆಗಳೆಲ್ಲವೂ ಕೂಡ ಮತ್ತೆ ಸಮುದ್ರದಲ್ಲಿ ಲೀನವಾಗ್ತಾ ಹೋಗ್ತಾ ಇರತ್ತೆ. ಒಂದು ಕ್ಷಣವೂ ಕೂಡ ಸಮುದ್ರದ ಅಲೆ ನಮಗೆ ಕೈಗೆ ಸಿಗೋದಿಲ್ಲ, ಅಷ್ಟು ಚಂಚಲ ಲಕ್ಷ್ಮಿ. ಅಂದರೆ ಅಲೆಗಳೆಲ್ಲ ಚಲಿಸ್ತಾ ಇರತ್ವೆ, ಲಕ್ಷ್ಮಿಯೂ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರತ್ತೆ, ಆದರೆ ಒಬ್ಬರಲ್ಲಿ ಸ್ಥಿರವಾಗಿ ಇರೋದಿಲ್ಲ. ಹೇಗೆ ಅಲೆಗಳು ಸಮುದ್ರದಲ್ಲಿ ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲೋದಿಲ್ವೋ, ಅದು ಒಂದರ ಹಿಂದೆ ಒಂದು ಬರ್ತಾ ಇದ್ದರೂ ಕೂಡ ಚಲಿಸ್ತಾ ಇರತ್ತೋ, ಹಾಗೆ ಒಂದು ಕಡೆಗೆ ನಶಿಸಿ ಹೋಗುತ್ತೋ, ಅದೇ ರೀತಿಯಲ್ಲಿ ಈ ಲಕ್ಷ್ಮಿಯೂ ಕೂಡ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರತ್ತೆ, ಒಂದು ಕಡೆಗೆ ಎಲ್ಲೂ ಸ್ಥಿರವಾಗಿರೋದಿಲ್ಲ. ಅವರಿಂದ ಮತ್ತೊಬ್ಬರ ಹತ್ರ ಹೋದಾಗ ಅಲ್ಲಿ ನಶಿಸಿ ಹೋಗುತ್ತೆ, ಮತ್ತೊಬ್ಬರ ಹತ್ರ ಹೋಗಿ ಸೇರತ್ತೆ. ಅದಕ್ಕೆ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುಚ್ಛಲಂ ಜೀವಿತಂ. ಒಟ್ಟಾರೆ ಇಡೀ ಜೀವಿತ ಬದುಕು ಅನ್ನತಕ್ಕಂಥದ್ದು ವಿದ್ಯುಚ್ಛಲಂ. ಆಕಾಶದಲ್ಲಿ ಬಂದಿರತಕ್ಕಂತಹ ಒಂದು ವಿದ್ಯುತ್ ಮಿಂಚು, ಅದರಷ್ಟೇ ಅದು ಚಂಚಲವಾದುದು. ಚಲ ಅಂದರೂ ಒಂದಿನೇ, ಚಂಚಲ ಅಂದರೂ ಒಂದಿನೇ, ಅಚಲವಂತೂ ಅಲ್ಲ, ಸ್ಥಿರವಲ್ಲ, ಅಷ್ಟು ಅದು ಕಳೆದು ಹೋಗ್ತಾ ಇರತ್ತೆ. ಆದ್ದರಿಂದ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಅಷ್ಟು ಹೇಳಿ, ನಲಿನೀದಲಗತ ಜಲವತ್ತರಲಂ ಕಿಂ ಎಂಬ ಪ್ರಶ್ನೆಗೆ ತಮ್ಮದೇ ಆಗಿರತಕ್ಕಂತಹ
ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಕೊನೆಯ ಶ್ಲೋಕದಲ್ಲಿ ಇದಕ್ಕೆ ವರ್ಣನೆಯನ್ನು ಕೊಟ್ಟು ಆ ಪೂರ್ಣ ಶ್ಲೋಕದಲ್ಲಿ ಹೇಳಿರುವ ವಿಷಯವನ್ನು ಮೂರು ಪದದಲ್ಲಿ ಯೌವನಂ ಧನಂ ಚಾಯುಹು ಅಂತ ಉತ್ತರ ಕೊಟ್ಟು ಹೇಳಿದ ಜೊತೆಗೆ ತನ್ನೆಲ್ಲ ಅಪರಾಧ ತಾನು ನನ್ನ ಪೂರ್ವಜನ್ಮದ ಕರ್ಮದ ಫಲದಿಂದಾಗಿ ಈ ಜನ್ಮದಲ್ಲಿ ಅತ್ಯಂತ ದುರ್ಲಭವಾದ ಮನುಷ್ಯ ಜನ್ಮವನ್ನು ಪಡೆದರೂ ಕೂಡ ಮಾತೃಕಕ್ಷೆಯಲ್ಲಿ ಮತ್ತು ಬಾಲ್ಯದಲ್ಲಿ ಮತ್ತು ಯೌವನದಲ್ಲಿ ವೃದ್ಧಾಪ್ಯದಲ್ಲಿ ನಾನೆಲ್ಲ ಕಷ್ಟಗಳನ್ನು ಅನುಭವಿಸಿ ಸುಖಕ್ಕಾಗಿ ಹಂಬಲಿಸಿ ಕ್ಷಣಿಕ ಸುಖಕ್ಕೆ ಮರುಳಾಗಿ ಮತ್ತೆ ಮತ್ತೆ ನಾನು ಇದನ್ನೇ ಬಯಸ್ತಾ ಇದ್ದೇನೆ, ನನಗೆ ಇದರಿಂದ ಬಿಡುಗಡೆ ಪಡಿಬೇಕು ಅಂತ ಯೋಚನೆಯೂ ಕೂಡ ಬಂದಿಲ್ಲ. ನಾನು ಇಷ್ಟೆಲ್ಲ ಅಪರಾಧ ಮಾಡಿದೆ, ಈ ಅಪರಾಧದ ಪ್ರಜ್ಞೆ ನನಗಿಲ್ಲ ಅಂತ ಒಬ್ಬ ಮಾನವ ಪ್ರತಿನಿತ್ಯ ಚಿಂತನೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮಗೆ ಆ ಉಪದೇಶವನ್ನು ನೀಡಿ ಕೊನೆಯಲ್ಲಿ ಶ್ಲೋಕದಲ್ಲಿ ಆಯುಷ್ಯ ಯೌವನ ಸಂಪತ್ತು ಇವೆಲ್ಲವೂ ಅಸ್ಥಿರ ಅಂತ ನನಗೆ ಗೊತ್ತಾದ ಮೇಲೆ ತಸ್ಮಾತ್ ಮಾಂ ಶರಣಾಗತಂ ಕರುಣಯ ತ್ವಂ ರಕ್ಷ ರಕ್ಷಾಧುನ. ಕರುಣಾಳುವಾಗಿರ್ತಕ್ಕಂತಹ ಪರಶಿವನೇ, ಈ ಎಲ್ಲ ಕಾರಣದಿಂದಾಗಿ ಜೀವನ ಪೂರ್ಣ ಕ್ಷಣಿಕ ಸುಖದಲ್ಲಿಯೇ ಸುಖಿಯಾಗಿ ದುಃಖ ಇದ್ದರೂ ಕೂಡ ಅದನ್ನು ಸಹಿಸಿಕೊಂಡು ಮತ್ತೆ ಮತ್ತೆ ನಾನು ಪುನರಪಿ ಜನನಂ ಪುನರಪಿ ಮರಣಂ ಎಂಬ ಸ್ಥಿತಿಯಲ್ಲಿ ಇರತಕ್ಕಂತಹ ನನ್ನನ್ನು ನೀನು ರಕ್ಷಿಸು, ಯಾಕೆಂದರೆ ನಾನು ನಿನಗೆ ಶರಣಾಗಿದ್ದೇನೆ, ನನ್ನನ್ನು ರಕ್ಷಿಸು ಎಂಬುದಾಗಿ ಆ ಶ್ಲೋಕದಲ್ಲಿ ಭಗವತ್ಪಾದರು ಉಪದೇಶ ಮಾಡಿದ್ದನ್ನು ಪ್ರಶ್ನೋತ್ತರತ್ನ ಮಾಲಿಕೆಯಲ್ಲಿ ಅತ್ಯಂತ ಅಸ್ಥಿರವಾದದ್ದು ಯಾವುದು ಅಂತಂದರೆ ಯೌವನ ಮತ್ತು ಧನ ಮತ್ತು ಆಯುಷ್ಯ. ಆದರೂ ಕೂಡ ಅಸ್ಥಿರವಾದ ಈ ವಿಷಯಗಳಲ್ಲಿ ಸ್ಥಿರಭಾವ ಉಂಟಾಗಿರ್ತಕ್ಕಂಥ ನಮಗೆ ಅದನ್ನೇ ಆಶ್ರಯಿಸಿ ಅದನ್ನೇ ಹುಡುಕೊಂಡು ಅದನ್ನೇ ಪಡೆಯೋದಕ್ಕೆ ಪ್ರತಿನಿತ್ಯ ನಾವು ಪ್ರಯತ್ನ ಪಡ್ತಾ ಇರ್ತೇವೆ. ಅದರಿಂದ ಬಿಡುಗಡೆಯಾಗುವ ಬುದ್ಧಿ ನಮಗುಂಟಾಗೋದಿಲ್ಲ. ಕಾರಣ ನಮ್ಮಲ್ಲಿರತಕ್ಕಂತಹ ಗಟ್ಟಿಯಾಗಿ ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂಥ ಅಜ್ಞಾನ ಕೊಳೆ. ಅದು ಶುದ್ಧವಾಗುವವರೆಗೂ ಕೂಡ ಇದೇ ಸ್ಥಿತಿ. ವೃದ್ಧಾಪ್ಯದಲ್ಲೂ ಕೂಡ ಯುವಕರಾಗೇ ಇರಬೇಕು ಅಂತ ಆಸೆ. ನಾನು ಯೌವನ ಕಳೆದು ಹೋಗಿದೆ ಎನ್ನುವ ಪ್ರಜ್ಞೆಯೂ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನಮಗೆ ಅಸ್ಥಿರವಾದ ವಸ್ತುಗಳ ಬಗ್ಗೆ ಆಸೆ. ಅದನ್ನೇ ಶಂಕರ ಭಗವತ್ಪಾದರು ಅಸ್ಥಿರವಾದ ವಸ್ತುಗಳ ಬಗ್ಗೆ ಆಸೆ ಇಟ್ಕೊಳ್ಳದೆ ಸ್ಥಿರವಾದ ಆ ಬ್ರಹ್ಮ ವಸ್ತುವನ್ನು ಪಡೆಯೋದಕ್ಕೆ ನಾವು ಶಾಶ್ವತವಾದ ಸುಖ ಸದಾನಂದದ ಸ್ಥಿತಿಯಲ್ಲಿ ನೆಲೆ ನಿಲ್ಲೋದಕ್ಕೆ ಭಗವತ್ಪಾದರ ಉಪದೇಶ ನಮಗೆ ನೇರವಾಗಿ ಪರೋಕ್ಷವಾಗಿ ಅನುಕೂಲವನ್ನು ಮಾಡಿಕೊಡ್ತಾ ಇದೆ. ಅದಕ್ಕೆ ಭಗವತ್ಪಾದರು ಪ್ರಶ್ನೋತ್ತರ ರತ್ನ ಮಾಲಿಕೆಯಲ್ಲಿ ನೋಡೋದಕ್ಕೆ ಸಣ್ಣ ಪ್ರಶ್ನೆ ಸಣ್ಣ ಉತ್ತರ, ಅದಕ್ಕೆ ಇಷ್ಟೆಲ್ಲ ಅರ್ಥ ಇದೆ. ಮುಂದಿನ ಪ್ರಶ್ನೆ, ಕಥಯ ಪುನಃ ಕೇ ಶಶಿನಃ ಕಿರಣ ಸಮಾಹ. ಸೂರ್ಯಕಿರಣಗಳು ಮತ್ತು ಚಂದ್ರನ ಕಿರಣಗಳು ಅಂತ. ಚಂದ್ರನ ಕಿರಣಗಳು ಆಪ್ಯಾಯಮಾನವಾದವುಗಳು, ಮನಸ್ಸಿಗೆ ಹಿತವನ್ನು ನೀಡತಕ್ಕಂಥದ್ದು, ತಂಪನ್ನು ಕೊಡತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಸುಡೋದಿಲ್ಲ, ಸೂರ್ಯನ ಕಿರಣಕ್ಕಷ್ಟು ಪ್ರಖರವಾಗಿಲ್ಲ, ಮನಸ್ಸಿಗೆ ಹಿತವನ್ನು ಉಂಟು ಮಾಡತಕ್ಕಂಥದ್ದು. ಇದು ಕವಿ ಸಮಯ, ಕವಿಗಳು ಹೇಳತಕ್ಕಂಥದ್ದು, ನಮಗೂ ಲೋಕದಲ್ಲಿ ಅನುಭವ ಇದೆ. ಚಂದ್ರೋದಯದ ಸಂದರ್ಭದಲ್ಲಿ ನಾವು ಅದನ್ನು ಅನುಭವಿಸೋದಕ್ಕೆ ಹೋಗ್ತೇವೆ, ಯಾಕೆಂದರೆ ಒಂದು ರೀತಿಯ ಮನಃಶಾಂತಿ ನೆಮ್ಮದಿ ಆನಂದ ಸಿಗತ್ತೆ ಅಂತ. ಅದೇ ಹಿನ್ನೆಲೆಯಲ್ಲಿ ಅದೇ ಅರ್ಥದಲ್ಲಿ ಸೂರ್ಯನ ಕಿರಣಗಳು ಬಂದಾಗ ಹೋಗೋದಿಲ್ಲ. ಬೆಳಗ್ಗೆ ಮತ್ತು ಸಂಜೆ ಸೂರ್ಯನ ಕಿರಣಗಳನ್ನು ಆಸ್ವಾದನೆ ಮಾಡೋಕ್ಕೆ ಹೋಗ್ಬೋದು, ಆದರೆ
ಮಧ್ಯಾಹ್ನದ ಸಂದರ್ಭದಲ್ಲಿ ಪ್ರಖರವಾದ ಸೂರ್ಯನ ಕಿರಣಗಳನ್ನು ಈ ಹಿನ್ನೆಲೆಯಲ್ಲಿ ಯಾರೂ ಆಸ್ವಾದನೆ ಮಾಡೋದಿಲ್ಲ. ಅದಕ್ಕೆ ಭಗವತ್ಪಾದರು ಕಥೆಯ ಪುನಃ ಕೆ ಶಶಿನಃ ಕಿರಣ ಸಮಾಹ, ಚಂದ್ರನ ಕಿರಣಗಳಿಗೆ ಸಮಾನವಾದ ಶೈತ್ಯ ಗುಣವುಳ್ಳ ತಂಪಾಗಿರತಕ್ಕಂಥ ಆಹ್ಲಾದವನ್ನು ಉಂಟು ಮಾಡತಕ್ಕಂಥದ್ದು ಜೀವನದಲ್ಲಿ ಯಾವುದು? ಅದಕ್ಕೆ ಉತ್ತರ ಕೊಡ್ತಾ ಸಜ್ಜನಾಹ ಏವ, ಸಜ್ಜನರೇ ಚಂದ್ರನ ಕಿರಣಗಳಂತೆ ಇರತಕ್ಕಂಥವರು. ಹೇಗೆ ಚಂದ್ರನ ಕಿರಣಗಳು ನಮಗೆ ಬಾಹ್ಯವಾಗಿ ಆನಂದವನ್ನು ಉಂಟು ಮಾಡುತ್ತೋ, ಹಾಗೆ ಜೀವನದಲ್ಲಿ ನಮಗೆ ಸದಾಕಾಲ ತಂಪನ್ನು ನೀಡಿ ಮನಃಶಾಂತಿಯನ್ನು ನೀಡತಕ್ಕಂಥವರು ಸಜ್ಜನರು. ಭಗವತ್ಪಾದರು ಸಾಧನ ಪಂಚಕದಲ್ಲಿ ಅದನ್ನೇ ಹೇಳ್ತಾರೆ, ಸಂಘ ಸತ್ಸು ವಿಧೀಯತಾಂ. ಅದು ಉಪದೇಶ, ಸಜ್ಜನರ ಜೊತೆಗೆ ಸಂಘವನ್ನು ಮಾಡು. ಸತ್ಸಂಗತ್ವೇ ನಿಸ್ಸಂಗತ್ವ, ಸಜ್ಜನರ ಸಹವಾಸ ಮಾಡಿದ್ರೆ ನಮಗೆ ಯಾವುದರ ಜೊತೆಗೆ ಸಹವಾಸ ಮಾಡಬಾರದು ಅಂತ ನಿಷಿದ್ಧ ಇದೆಯೋ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಜ್ಜನರ ಸಹವಾಸದಿಂದ ನಮಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಮೌಲ್ಯಗಳ ಪ್ರಾಪ್ತಿ ಮತ್ತು ದುಸ್ಸಂಗದಿಂದ ದೂರ ಇರುವಿಕೆ ಇದೆರಡೂ ಒಟ್ಟೊಟ್ಟಿಗೆ ಆಗ್ತಾ ಇರುತ್ತೆ. ಆದ್ದರಿಂದ ಸಜ್ಜನರೇ ನಮಗೆ ಜೀವನದಲ್ಲಿ ತಂಪನ್ನು ನೀಡತಕ್ಕಂಥವರು ಮತ್ತು ಜೀವನದ ಮಾರ್ಗವನ್ನು ತೋರಿಸ್ತಕ್ಕಂಥವ್ರು. ಸಜ್ಜನರು ಯಾವಾಗಲೂ ಚಿಂತನೆಯೇ ಹಾಗೆ, ಸಚ್ಚಿಂತನೆ, ಸತ್ಕಾರ್ಯ ಮತ್ತು ಸದುಪದೇಶ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅವರು ಒಟ್ಟಿಗಿದ್ದರೆ ಸಾಕು, ನಮಗೆ ಎಷ್ಟೋ ನಮಗೆ ಅರಿವಿಲ್ಲದೆ ನಾವು ಬದಲಾವಣೆ ಆಗ್ತಾ ಹೋಗ್ತಾ ಇರ್ತೇವೆ. ಅನೇಕರು ಹಿಂದೆ ಮಹಾತ್ಮರಾಗಿರ್ತಕ್ಕಂಥವರು ಸಜ್ಜನರು, ಅವರ ಜೀವನವೇ ಒಂದು ಉಪದೇಶ, ಅವ್ರ ಜೊತೆಗಿರೋದೇ ನಮಗೊಂದು ಭಾಗ್ಯ. ನಮ್ಮ ಜೀವನದ ಪದ್ಧತಿಯಲ್ಲಿ ನಾವು ಮೇಲಕ್ಕೆ ಹೋಗೋದಕ್ಕೆ ಅದೊಂದು ಅನುಕೂಲವಾಗಿರತಕ್ಕಂಥ ಸಂದರ್ಭವಾಗತ್ತೆ. ಅವರು ಎಷ್ಟೋ ಸಲ ಉಪದೇಶ ಮಾಡಬೇಕಾಗಿದ್ದಿಲ್ಲ, ನಾವು ಎಷ್ಟೋ ಸಲ ಅದನ್ನು ಅಧ್ಯಯನ ಮಾಡಿ ಆಳವಾಗಿ ತಿಳ್ಕೋಬೇಕಾಗಿದ್ದಿಲ್ಲ. ಮಹಾತ್ಮರ ದೃಷ್ಟಿಯಾದರೆ ಸಾಕು, ಎಷ್ಟೋ ಸಂದರ್ಭದಲ್ಲಿ ಅದು ನಮಗೆ ವಿಶೇಷವಾಗಿರತಕ್ಕಂತಹ ಸಜ್ಜನಿಕೆಯನ್ನು ಉಂಟು ಮಾಡುತ್ತೆ. ಅದಕ್ಕೆ ಸಜ್ಜನರು ಬೆಳದಿಂಗಳಿಗೆ ಸಮಾನರು. ಸುಭಾಷಿತಕಾರರು ಹೇಳ್ತಾರೆ, ಸತ್ಸಂಗತಿ ಕಥೆಯ ಕಿಂನ ಕರೋತಿ ಪುಂಸಾಂ. ಸಜ್ಜನರ ಸಹವಾಸವು ಮನುಷ್ಯರಿಗೆ ಏನನ್ನೂ ತಾನೇ ಕೊಡೋದಿಲ್ಲ, ಅಂದರೆ ಅರ್ಥ ಎಲ್ಲವನ್ನೂ ಕೊಡುತ್ತೆ ಅಂತ. ಹೇಗೆ? ಅದು ಮೂರ್ನಾಲ್ಕು ಉತ್ತಮವಾಗಿರ್ತಕ್ಕಂತಹ ಗುಣವನ್ನು ಹೇಳುತ್ತಾರೆ. ಜಾಡ್ಯಂ ಧಿಯ ಹರತಿ, ಮನಸ್ಸಿನ ಜಡತೆಯನ್ನು ದೂರ ಮಾಡುತ್ತೆ. ಜಡತೆ ಅಂದರೆ ಆಲಸ್ಯ, ಅದನ್ನು ದೂರ ಮಾಡುತ್ತೆ. ಹಾಗಂತ ದುಷ್ಟರ ಜೊತೆಗಿದ್ದರೆ ಆಲಸ್ಯ ಇರುತ್ತೆ ಅಂತಲ್ಲ, ದುಷ್ಟ ಕೆಲಸ ಮಾಡೋದರಲ್ಲಿ ಪ್ರವೃತ್ತಿ ಬರುತ್ತೆ, ಅದರಿಂದ ಏನೂ ಪ್ರಯೋಜನವಿಲ್ಲ. ಈ ಸಜ್ಜನರ ಸಹವಾಸ ನಮ್ಮಲ್ಲಿ ಸದಾ ಉತ್ಸಾಹವನ್ನು ಉಂಟು ಮಾಡುತ್ತೆ. ಸೋತ್ಸಾಹನಾಂ ನಾಸ್ತಿ ಅಸಾಧ್ಯಂ ನರಾಣಂ. ಯಾರು ಉತ್ಸಾಹಿಗಳೋ ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ಉತ್ಸಾಹವನ್ನು ತುಂಬತಕ್ಕಂಥವರು ಸಜ್ಜನರು. ಏ ನೀನು ಮಾಡು, ನಿನಗೆಲ್ಲ ಆಗತ್ತೆ, ಸಾಧ್ಯವಾಗತ್ತೆ, ನೀನು ಈ ಕೆಲಸವನ್ನು ಮಾಡಬಹುದು, ನೀನು ಇದನ್ನು ಅರ್ಥ ಮಾಡ್ಕೋಬೋದು, ನೀನು ಇದನ್ನು ಅಧ್ಯಯನ ಮಾಡ್ಬೋದು, ನೀನು ಇದನ್ನು ಗೂಢಾರ್ಥವನ್ನು ತಿಳ್ಕೊಂಡು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಈ ತರಹ ಉಪದೇಶವನ್ನು ಮಾಡ್ತಾ ಮಾಡ್ತಾ ನಮ್ಮನ್ನು ಅಸಾಧ್ಯವಾದ ಸಾಧನೆಯನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಡೋದಾದ್ದರಿಂದ ಜಾಡ್ಯಂ ಧಿಯ ಹರತಿ. ವಾಚಿ ಸತ್ಯಂ ಸಿಂಚತಿ, ಇದು ಅತ್ಯಂತ ಪ್ರಮುಖವಾದ ಸಜ್ಜನರ ಸಹವಾಸದಿಂದ ಉಂಟಾಗ್ತಕ್ಕಂಥ ಗುಣ. ನಮ್ಮ ಮಾತಿನಲ್ಲಿ ಸತ್ಯವನ್ನು ಸಿಂಪಡಿಸ್ತಕ್ಕಂಥದ್ದು, ಸುಳ್ಳು ಹೇಳೋದಕ್ಕೆ ಬಿಡೋದಿಲ್ಲ. ನಾವು ಯಾವಾಗ ಸುಳ್ಳು ಹೇಳೋದನ್ನು ರೂಢಿಸ್ಕೊಳ್ತೇವೋ ಆ ಸುಳ್ಳನ್ನು ಸತ್ಯವನ್ನಾಗಿ ಮಾಡೋದಕ್ಕೆ ಮತ್ತು ಸುಳ್ಳನ್ನೇ ಹೇಳ್ತಾ ಇರ್ತೇವೆ. ಮತ್ತೆ ಸತ್ಯವನ್ನು ಹೇಳೋದರಿಂದ ಸುಳ್ಳು
ಸತ್ಯವಾಗೋದಿಲ್ಲ. ಸುಳ್ಳನ್ನೇ ಹೇಳ್ತಾ ಹೇಳ್ತಾ ಹೋಗ್ತೇವೆ, ಕೊನೆಗೂ ಅದು ಸುಳ್ಳೇ ಸುಳ್ಳಾಗಿರುತ್ತೆ, ಅದು ಸತ್ಯವಾಗೋದೇ ಇಲ್ಲ. ಆದರೆ ಸತ್ಯವನ್ನು ಹೇಳಿಬಿಟ್ರೆ ಅದೇ ಕೊನೆ, ಸದ್ವಸ್ತುವೇ ಕೊನೆ, ಸತ್ಯವೇ ಕೊನೆ ಮಾತಿನಲ್ಲೂ ಕೂಡ. ಯಾವಾಗ ಮಾತು ಸತ್ಯಪೂರಿತವಾಗಿರುತ್ತೋ ಆಗ ಕೃತಿ ಯೋಗ್ಯವಾದದ್ದೇ ಆಗಿರುತ್ತೆ. ಅದಕ್ಕೆ ಮಾತಿನಲ್ಲಿ ಸತ್ಯವನ್ನು ಸಿಂಪಡಿಸ್ತಕ್ಕಂಥವ್ರು, ಸತ್ಯವಾದ ಮಾತನ್ನಾಡೋದಕ್ಕೆ ಪ್ರೇರಣೆಯನ್ನು ನೀಡತಕ್ಕಂಥವರು ಸಜ್ಜನರು. ಮಾನೋನ್ನತಿಂ ದಿಶತಿ, ನಮಗೆ ಜೀವನದ ಔನ್ನತ್ಯ, ಮಾನ ಮರ್ಯಾದೆಯನ್ನು ತಂದುಕೊಡ್ತಕ್ಕಂಥದ್ದು ಸಜ್ಜನರ ಸಹವಾಸ. ಕೇಳ್ತಾರೆ, ಲೋಕದಲ್ಲೂ ಇದೆ, ನೀನು ಯಾರ ಜೊತೆಗೆ ಹೋಗಿದ್ದೆ? ಇಂಥವ್ರ ಜೊತೆಗೆ ಹೋಗಿದ್ದೆ. ಸರಿ, ನೀನು ಇಷ್ಟು ವರ್ಷ ಯಾರ ಜೊತೆಗಿದ್ದೆ? ಹೀಗೆಲ್ಲ ಕೇಳ್ತಾರೆ ಪ್ರಶ್ನೆಯನ್ನು. ಸಜ್ಜನರು ಅಂದ ತಕ್ಷಣ ಗೌರವ ಜಾಸ್ತಿ. ಗೌರವ ಸ್ವಾಭಾವಿಕವಾಗಿ ಬರಬೇಕು ಅಂತಾದರೆ ಸಜ್ಜನರ ಸಹವಾಸ ಮಾಡಬೇಕು, ಇಲ್ಲದೆ ಹೋದರೆ ದುಡ್ಡು ಕೊಟ್ಟು ಶಾಲು ಹೊದಿಸ್ಕೋಬೇಕು. ಪಾಪಂ ಅಪಾಕರೋತಿ, ಪಾಪಕರ್ಮ ದುಷ್ಟಕರ್ಮದಿಂದ ದೂರ ಮಾಡುತ್ತೆ, ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅವರು, ಅದರಿಂದ ನಮ್ಮನ್ನು ತಪ್ಪಿಸ್ತಾರೆ, ಒಳ್ಳೆಯ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ಚೇತಃ ಪ್ರಸಾದಯತಿ, ಇದು ನಮಗೆ ತುಂಬ ಪ್ರಯೋಜನಕಾರಿಯಾದ್ದು, ನಮ್ಮ ಮನಸ್ಸನ್ನು ಸಂತುಷ್ಟಗೊಳಿಸುತ್ತೆ. ಸಜ್ಜನರ ಜೊತೆಗಿದ್ದಷ್ಟು ಕಾಲ ನಮ್ಮ ಮನಸ್ಸು ಆನಂದವಾಗಿರುತ್ತೆ, ನಮಗೆ ಗೊಂದಲಕ್ಕೆ ಅವಕಾಶವೇ ಇರೋದಿಲ್ಲ, ಸ್ವಚ್ಛವಾಗಿರುತ್ತೆ. ಯಾಕೆಂದರೆ ನಮಗೆ ಗೊಂದಲ ಬರೋ ರೀತಿಯಲ್ಲಿ ಅವರ ವರ್ತನೆಯೇ ಇರೋದಿಲ್ಲ, ಅವರ ಮಾತುಕತೆಯೂ ಆಗಿರೋದೇ ಇಲ್ಲ. ಆವಾಗ ನಮ್ಮ ಮನಸ್ಸು ಶಾಂತವಾಗಿ ಶುದ್ಧವಾಗಿದ್ದೇ ಇರುತ್ತೆ. ಅದಕ್ಕೆ ಮನಸ್ಸನ್ನು ಪ್ರಸನ್ನಗೊಳಿಸ್ತಕ್ಕಂಥದ್ದು ಸಜ್ಜನರ ಸಹವಾಸ. ಯಾಕೆಂದರೆ ಅವರ ನಡೆ ನುಡಿ ಎಲ್ಲವೂ ಕೂಡ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ದಿಕ್ಷು ತನೋತಿ ಕೀರ್ತಿಂ, ಸ್ವಾಭಾವಿಕವಾಗಿ ಆಗ ನಮ್ಮ ಕೀರ್ತಿ ದಶ ದಿಕ್ಕುಗಳಲ್ಲಿ ಹರಡೋದಕ್ಕೆ ಸಾಧ್ಯವಾಗುತ್ತೆ. ಇದಿಷ್ಟನ್ನೂ ಸಜ್ಜನರು ಮಾಡ್ತಾರೆ, ಸಜ್ಜನರ ಸಹವಾಸ ಮಾಡುತ್ತೆ. ಅದರಿಂದ ಸತ್ಸಂಗತಿ ಕಥೆಯ ಕಿಂನ ಕರೋತಿ ಪುಂಸ, ಅದರಿಂದ ಸಜ್ಜನರ ಸಹವಾಸವೇ ನಮಗೆ ಬದುಕನ್ನು ಕಲಿಸುತ್ತೆ, ಬದುಕಿನಲ್ಲಿ ಶ್ರೇಯಸ್ಸನ್ನು ಉಂಟು ಮಾಡುತ್ತೆ. ಆದ್ದರಿಂದ ಸತ್ಸಂಗತಿಯನ್ನು ನಾವು ಯಾವಾಗಲೂ ಪಡಿಬೇಕು. ಮುಂದಿನ ಪ್ರಶ್ನೆ, ಕೋ ನರಕಃ ಪರವಶತ ಕಿಂ ಸೌಖ್ಯಂ ಸರ್ವಸಂಗ ವಿರತಿರ್ ಯಾ ಕಿಂ ಸಾಧ್ಯಂ ಭೂತಹಿತಂ ಪ್ರಿಯಂ ಚ ಕಿಂ ಪ್ರಾಣಿನಾಂ ಅಸವ. ಇಲ್ಲಿ ನಾಲ್ಕು ಪ್ರಶ್ನೆಗಳಿದೆ, ನಾಲ್ಕು ಉತ್ತರಗಳನ್ನು ಭಗವತ್ಪಾದರು ಸ್ವಾರಸ್ಯವಾಗಿ ತುಂಬ ಚೆನ್ನಾಗಿ ನೀಡಿದ್ದಾರೆ. ಕಃ ನರಕಃ ಅಂತ, ನರಕ ಶಬ್ದಕ್ಕೆ ನರತಿ ನೃ ನಯೇ ಧಾತುವಿನಿಂದ ಉಂಟಾಗಿರ್ತಕ್ಕಂಥದ್ದು. ನರತಿ ನಯತಿ ಪಾಪಿಲೋಕಂ, ಅದೇ ನರಕ. ಅಂದರೆ ಪಾಪ ಕರ್ಮ ಭೋಗ ಕ್ಷೇತ್ರವೇ ನರಕ. ಅದರ ಹೆಸರು ಕೇಳಿದರೆ ಭಯ ಆಗತ್ತೆ. ನರಕಕ್ಕೆ ಹೋಗೋದು ಅಂದರೆ ಎಲ್ಲರಿಗೂ ಭಯವೇ. ಇನ್ನೆಲ್ಲಾದರೂ ಯಾರಾದರೂ ಅಪರೂಪಕ್ಕೆ ಗರುಡ ಪುರಾಣವನ್ನು ಅಥವಾ ಕೆಲವು ಪುರಾಣಗಳನ್ನು, ವಿಷ್ಣು ಪುರಾಣಗಳನ್ನು ಅಥವಾ ಕೆಲವು ಪುರಾಣಗಳಲ್ಲಿರ್ತಕ್ಕಂಥ ನರಕದ ವರ್ಣನೆಯನ್ನು ಕೇಳಿಬಿಟ್ರೆ ಆಗ ನರಕಕ್ಕೆ ಹೋಗೋದಕ್ಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ. ಆದರೆ ಪಾಪಕರ್ಮಗಳನ್ನು ಮಾಡಿದರೆ ನಾವು ಕೇಳ್ಕೋಬೇಕಾಗಿದ್ದಿಲ್ಲ, ನಾವು ಹೋಗಬೇಕಾಗಿದ್ದಿಲ್ಲ, ನಾನು ಹೋಗಲ್ಲ ಹೋಗ್ತೀನಿ ಅಂತ ಹೇಳೋದಕ್ಕಾಗಲ್ಲ, ಆ ಕರ್ಮಫಲವೇ ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗುತ್ತೆ. ಇದು ನರಕ ಮತ್ತು ಸ್ವರ್ಗದ ಬಗ್ಗೆ ಇರತಕ್ಕಂತಹ ನಮ್ಮ ಪುರಾಣದಲ್ಲಿ ವಿವರಿಸ್ತಕ್ಕಂತಹ ವಿಷಯಗಳು. ಆದರೆ ಭಗವತ್ಪಾದರು ನರಕಃ ಅಂದರೆ ಅತ್ಯಂತ ಕಷ್ಟಕರವಾಗಿರತಕ್ಕಂಥದ್ದು ಜೀವನ, ಅದೇ ನರಕ. ಸಹಿಸಲು ಆಗದೇ ಇರತಕ್ಕಂತಹ ಕೆಲವು ಶಿಕ್ಷೆ, ಕೆಲವು ಜೀವನದ ಪದ್ಧತಿ, ಅದು ನರಕದಲ್ಲಿ. ಅದನ್ನಿಟ್ಕೊಂಡು ಉತ್ತರ ಕೊಡ್ತಾರೆ. ಪರವಶತ, ಪರಾಧೀನತೆ, ನಾವು ಇನ್ನೊಬ್ಬರ ವಶದಲ್ಲಿ ಇರತಕ್ಕಂಥದ್ದು ಇರುತ್ತಲ್ಲ, ಅದು ಸಾಕ್ಷಾತ್ ನರಕ. ಎಷ್ಟೋ ಸಲ ನಮಗೆ ಅಸ್ವಾತಂತ್ರ್ಯ, ಸ್ವಾತಂತ್ರ್ಯ ಇಲ್ಲದೇ ಇರತಕ್ಕಂಥದ್ದು, ಅದು ನಮಗೆ ನರಕ ಸದೃಶವಾಗಿರುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬರುತ್ತೆ ಅಂತಲ್ಲ, ಆದರೆ
ಎಲ್ಲರೂ ಎಲ್ಲರನ್ನೂ ಆಶ್ರಯಿಸಿರಬೇಕು. ಸಮಾಜ ಅಂದ ತಕ್ಷಣ ಒಬ್ರಿಗೊಬ್ಬರಿಗೆ ಸಂಬಂಧ ಇದ್ದೇ ಇರತ್ತೆ. ನಾವು ಏಕಾಂಗಿಯಾಗಿ ಬದುಕೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೆ ಬದುಕಬೇಕು ಅಂತಾದರೆ ನಾವು ವಿರಕ್ತರಾಗಿ ಎಲ್ಲೋ ಒಂದು ಕಡೆಗೆ ಹಿಮಾಲಯದ ಯಾವುದೋ ಒಂದು ಪ್ರದೇಶದಲ್ಲಿ ನಾವು ಇರಬೇಕಾಗತ್ತೆ. ನಾವು ನಾಲ್ಕು ಜನರೊಟ್ಟಿಗೆ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಆಗ ಅನೇಕ ರೀತಿಯಲ್ಲಿ ನಮಗೆ ಸಂಬಂಧ ಇರಬೇಕಾಗತ್ತೆ. ಅಲ್ಲಿ ಅಧಿಕಾರಿ ಇರ್ತಾನೆ, ಅವನ ಕೈ ಕೆಳಗೆ ಮತ್ತೊಬ್ಬ ಅಧಿಕಾರಿ ಇರ್ತಾನೆ, ಅವನ ಕೈ ಕೆಳಗೆ ಇನ್ನೊಬ್ಬ ಇರ್ತಾನೆ, ಸೇವಕ ಇರ್ತಾನೆ, ಹೀಗೆಲ್ಲ ಇರುತ್ತೆ. ಅಲ್ಲಿ ನಮಗೆ ಅನೇಕ ಸಲಹಾ ಸ್ವಾತಂತ್ರ್ಯ ಇಲ್ಲದೇ ಇರ್ಬೋದು, ಇದೆಲ್ಲ ಇರುತ್ತೆ. ಆದರೆ ಅದೆಲ್ಲವೂ ಕೂಡ ನರಕ ಸದೃಶವಾದದ್ದಾಗಿರೋದಿಲ್ಲ. ಅದೊಂದು ಸ್ತರದಲ್ಲಿ ಆ ವ್ಯವಸ್ಥೆ ಮಾಡಿರ್ತಾರೆ. ಆ ವ್ಯವಸ್ಥೆಗೆ ಹೊಂದಿಕೊಂಡು ಪರಸ್ಪರ ಸ್ನೇಹದಿಂದಲೋ ಅಥವಾ ಸೌಹಾರ್ದದಿಂದಲೋ ಪರಸ್ಪರ ಉದ್ದೇಶವನ್ನು ಇಟ್ಟುಕೊಂಡು ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಲ್ಲೆಲ್ಲ ನಾವು ನರಕ ಸದೃಶವಾದ್ದು ಅಂತ ಹೇಳೋದಿಲ್ಲ. ಎಲ್ಲೋ ಒಂದೊಂದು ಸಲ ನಾವು ಹಾಗೆ ಹೇಳ್ಬೋದು, ನನಗೆ ಆಫೀಸು ನರಕವಾಗೋಯ್ತಪ್ಪ ಅಂತ. ಯಾಕೆ ಆಫೀಸ್ ನರಕವಾಯಿತು ಅಂದರೆ ಆಫೀಸರ್ ಹಾಗಿದ್ದಾನೆ ಅಂತ. ಇದು ಒಂದೊಂದು ಸಲ ನಾವು ಹೇಳೋದಿದೆ. ಆದರೆ ಪರರ ಅಧೀನರಾಗಿ ಎಷ್ಟೋ ಸಂದರ್ಭದಲ್ಲಿ ನಾವು ಪುರಾಣಗಳನ್ನು ಓದ್ದಾಗ ಗೊತ್ತಾಗತ್ತೆ ಈ ನರಕ ಸದೃಶವಾದ ಜೀವನ ಹೇಗೆ ಅಂತ. ರಾವಣಾದಿ ದುಷ್ಟರು ಅವರು ದೈವೀ ಬಲವನ್ನು ಪಡ್ಕೊಂಡು ಅಂದರೆ ದೇವತೆಗಳನ್ನು ಸ್ತುತಿ ಮಾಡಿ ಅವರಿಂದ ಶಕ್ತಿಯನ್ನು ಪಡ್ಕೊಂಡು ಆ ದೇವತೆಗಳನ್ನು ತಮ್ಮ ಅಧೀನದಲ್ಲಿಟ್ಕೊಂಡು ಮಾಡಿರ್ತಕ್ಕಂಥದ್ದು. ಆಗ ದೇವತೆಗಳಿಗೆ ನರಕ ಸದೃಶ ಅದು ಜೀವನ. ಯಾಕೆಂದರೆ ಅವರು ಸ್ವಚ್ಛಂದವಾಗಿ ತಮ್ಮ ದೈವೀ ಬಲದಿಂದ ಇದ್ದವರು ರಾಕ್ಷಸನ ಅಧೀನದಲ್ಲಿದ್ದು ರಾಕ್ಷಸನ ಕೊಡ್ತಕ್ಕಂಥದ್ದೆಲ್ಲ ಅನುಭವಿಸ್ತಾ ಇರತಕ್ಕಂಥದ್ದು. ಪ್ರಹ್ಲಾದನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಹಿರಣ್ಯಕಶಿಪು ಕೊಡ್ತಕ್ಕಂಥ ಪ್ರತಿಯೊಂದು ಶಿಕ್ಷೆ ಅವನು ಹತ್ತಿರದಲ್ಲಿ ತಂದೆಯ ಹತ್ತಿರದಲ್ಲೇ ವಾಸ ಮಾಡ್ತಕ್ಕಂಥದ್ದು ನರಕ ಸದೃಶವಾದ ಜೀವನ. ಅದು ನರಕ ಅಂದರೆ ಪರಾಧೀನತೆ, ಇನ್ನೊಬ್ಬರ ಅಧೀನದಲ್ಲಿ ಜೀವನ ಮಾಡ್ತಕ್ಕಂಥದ್ದು ಅದು ನರಕ. ಅಲ್ಲಿಗೆ ನಾವು ಸ್ವತಂತ್ರರಾಗಬೇಕು ಅಂತ. ಆದರೆ ಪರಾಧೀನತೆ ಇರಬಾರದು ಅಂತಾದರೆ ನಾವು ಜನನ ಮರಣದಿಂದ ಮುಕ್ತರಾಗಬೇಕು. ಆಗ ನಾವು ಶಾಶ್ವತವಾಗಿ ಒಂದು ನೆಲೆ ನಿಂತು ಪರಮಾನಂದದಲ್ಲಿ ಇರಬಹುದು. ಕಿಂ ಸೌಖ್ಯಂ ಸರ್ವಸಂಗ ವಿರತಿ. ಪರಮಸುಖ ಯಾವುದು ಅಂದರೆ ವೈರಾಗ್ಯ. ಎಲ್ಲ ವಿಷಯಗಳಲ್ಲಿ ಸಂಘವಿಲ್ಲದೆ ರಾಗವಿಲ್ಲದೆ ಸಂಪರ್ಕವಿಲ್ಲದೆ ದೂರ ಇರತಕ್ಕಂಥದ್ದು. ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಗಳು ಅಂತ ನಾವು ಹೇಳ್ತೇವೆ. ಸನ್ಯಾಸ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿದವರು ಅಂತ, ಬಿಟ್ಟವರು ಅಂತ. ತ್ಯಾಗ ಅಂದರೆ ಬಿಟ್ಟವರು ಅಂತ. ಅವರೆಲ್ಲರೂ ಬಿಟ್ಟಿದ್ದಾರೆ, ಎಲ್ಲವನ್ನು ಬಿಟ್ಟಿದ್ದಾರೆ ಅಂದರೆ ಯಾವುದರ ಸಂಪರ್ಕ ಇಲ್ಲ, ಸಂಬಂಧ ಇಲ್ಲ, ಸಂಘವಿಲ್ಲ ಅಂತ. ಅದೇ ಪರಮಸುಖ, ಅದೇ ಪರಮಾನಂದ. ಎಲ್ಲಿಯವರೆಗೆ ಒಂದೊಂದು ವಸ್ತುವಿನ ಒಂದೊಂದು ವ್ಯಕ್ತಿಯ ಒಂದೊಂದು ಸಂಬಂಧಗಳ ಸಂಬಂಧ ಉಂಟಾಗುತ್ತೋ ಅಲ್ಲಿಯವರೆಗೂ ಕೂಡ ನಮಗೆ ದುಃಖವೇ. ಮೇಲ್ನೋಟಕ್ಕೆ ಅದು ಸುಖ ಸೌಖ್ಯ ಅಂತ ಅನಿಸುತ್ತೆ. ಆದರೆ ನಾವು ಅಂತತೋಗತ್ವ ಆ ಕ್ಷಣಕಾಲದ ಸುಖವನ್ನು ಪಡೆಯುವುದಕ್ಕೆ ಹಿಂದೆ ಎಷ್ಟೊಂದು ದುಃಖ. ಆ ಸುಖ ಕ್ಷಣಕಾಲ ಸುಖ ಹೋಯಿತು ಅಂತಾದರೆ ಮತ್ತೆ ಎಷ್ಟೊಂದು ದುಃಖ. 300,000 ರೂಪಾಯಿಯನ್ನು ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ, ಒಂದು ಚಿನ್ನದ ಹಾರವನ್ನು ತರ್ತಾನೆ. ಆ 300,000 ಸಂಪಾದನೆ ಮಾಡುವಾಗ ಉಂಟಾಗಿರುವ ಕಷ್ಟ ಹಾರವನ್ನು ತಂದಾಗ ಕಳೆದು ಹೋಗುತ್ತೆ, ಪರಮಸುಖ ಸಿಗುತ್ತೆ. ಓ ನಾನು ಚಿನ್ನದ ಹಾರವನ್ನು ತಂದಿದ್ದೇನೆ, ಅಕಸ್ಮಾತಾಗಿ ಇದು ಕಳೆದು ಹೋದರೆ ಉದುರಷ್ಟು ದುಃಖ ಬೇರೆ ಯಾವುದೂ ಇಲ್ಲ. ಯಾಕೆಂದರೆ ಆ ಹಾರದಲ್ಲಿ ನಾವು ಸಂಘವನ್ನು ಇಟ್ಕೊಂಡು ಸಂಪರ್ಕವನ್ನು ಇಟ್ಕೊಂಡು ಅದೇ ಪರಮಸುಖ ಅಂತ ಅದನ್ನು ಅತ್ಯಂತ ಏನು ನಮಗೆ ಅಪೂರ್ವವಾದ್ದು ಅಂತ ಇಟ್ಕೊಂಡಿರ್ತೇವೆ. ಅದು ಹೋಯಿತು ಅಂದರೆ ಸುಖ ಹೊರಟೋಯ್ತು. ಅದಕ್ಕೆ ಎಲ್ಲಿವರೆಗೆ ಅದು ರತಿ ರಾಗ ಸಂಘ ಸಂಪರ್ಕ ಆಸಕ್ತಿ ಇರುತ್ತೋ ಅಷ್ಟು ನಮಗೆ ದುಃಖ. ಅದಕ್ಕೆ ಸರ್ವ ಸಂಗ ವಿರತಿ, ಎಲ್ಲ ಮಿಥ್ಯಾ ವಸ್ತುಗಳ ಜೊತೆಗೆ ಇರತಕ್ಕಂತಹ ಸಂಪರ್ಕ ಸಂಘ ಸಂಬಂಧವನ್ನು ತ್ಯಜಿಸ್ತಕ್ಕಂಥದ್ದೇ ಪರಮಸುಖ. ನಾವು ಅದನ್ನು ಭಗವತ್ಪಾದರು ನಿರ್ವಾಣಾಷ್ಟಕದಲ್ಲಿ ಅದನ್ನು ಪೂರ್ಣವಾಗಿ
ಹೇಳ್ತಾ ಬಂದಿದ್ದಾರೆ, ಎಲ್ಲ ಬಿಟ್ಟು 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 ನೀನು ಹೋಗು ಅಂತ. ನಾವು ಒಂದು ಬಿಟ್ಟರೆ ಮತ್ತೊಂದನ್ನು ಹಿಡ್ಕೋತೀವಲ್ಲ, ನಮ್ಮ ಪರಿಸ್ಥಿತಿ ಆಗಿದೆ, ನಮಗೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ, ನಮ್ಮ ಮತ್ತೊಂದು ಕೈ ಸಿಕ್ಕಿದ ಮೇಲೆ ಇದನ್ನು ಬಿಡ್ತೇವೆ, ಇಷ್ಟರ ಮಟ್ಟಿಗೆ ಇದೆ. ನಾವು ಬಿಡೋದು ಹೇಗೆ? ಅದಕ್ಕೆ ಬಿಟ್ಟಷ್ಟು ಬಿಟ್ಟಷ್ಟು ನಮಗೆ ಸುಖ, ನಾವು ಹಿಡ್ಕೊಂಡಷ್ಟು ನಮಗೆ ದುಃಖ. ಸಾಮಾನ್ಯ ವಸ್ತುಗಳು, ತುಂಬ ಕ್ಷಣಿಕವಾದ ವಸ್ತುಗಳ ಬಗ್ಗೆ ನಮಗೆ ಆಗಿದೆ. ಅದಕ್ಕೆ ಸೌಖ್ಯಂ ಸರ್ವಸಂಗ ವಿರತಿ, ಇದು ಪ್ರಶ್ನೆಗೆ ಉತ್ತರ. ಇನ್ನು ಮುಂದಿನ ಪ್ರಶ್ನೋತ್ತರಗಳನ್ನು ನಾವು ಸಂದರ್ಭ ಬಂದಾಗ ತಿಳಿದುಕೊಳ್ಳೋಣ. ಇತಿವರೇಣ್ಯರಿರುವರ ಪಾದಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಇಂದು